ಯಾರ ಹತ್ರ ಹಣ ಇಲ್ವೋ ಅವನು ದರಿದ್ರನಲ್ಲ ಯಾರ ಹತ್ರ ವಿದ್ಯೆ ಇರಲ್ವೋ ಅವನೇ ದರಿದ್ರನು ಅಂತ ಹೇಳಿ ಆ ಸುಭಾಷಿತ ಹೇಳುತ್ತೆ ರಾಜ ವಿಕ್ರಮಾದಿತ್ಯ ಬಕಾಸುರನಿಗೆ ಹೇಳಿದ್ದು ಬಕಾಸುರ ನಂಬರ್ ರಾಕ್ಷಸನಿಗೆ ಹೇಳಿದ್ದು ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಯಾವ ಪಾಠ ಅಂತ ಬರೆದ್ರೆ ಒಂದು ಅಂಕ ಯಾರು ಯಾರಿಗೆ ಹೇಳಿದ್ರು ಅಂದರೆ ಒಂದು ಅಂಕ ಎರಡು ಅಂಕ ಸಿಗುತ್ತೆ ಇಲ್ಲೂ ಕೂಡ ನಿಮಗೆ ಆರು ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನು ಬರೀತೀರಾ ನಾಲ್ಕು ಇಂಟು ಎರಡು ಎಂಟು ಅಂಕಗಳು ಲ ಕನ್ನಡ ಭಾಷೆಯಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನ ಬರೀರಿ ಅಂತ ಕೊಟ್ಟಿರ್ತಾರೆ ಇದು ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೊಳ್ಳುವಂತಹ ಮೇನು ಗುರುಭ್ಯೋ ನಮಃ ಹರಿಹಿ ಓಂ ಸರ್ವೇಷಿ ದ್ವಿತೀಯ ಪಿ ಯು ಸಿ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ ಮನ ನಾಮ ಭಾರತಿ ಅಹಂ ವಿದ್ಯಾಶ್ರಮ ವಿದ್ಯಾಲಯ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾನು ದ್ವಿತೀಯ ಪಿ ಯು ಸಿ ಪ್ರಶ್ನೆ ಪತ್ರಿಕೆಯ ಮಾದರಿಯ ವಿಚಾರವನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಾನಿವಾಗ ತಿಳಿಸ್ಕೊಡ್ತೇನೆ ಮಕ್ಕಳೇ ಹಾಗಾಗಿ ಈ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಈ ವರ್ಷ ಬರುತ್ತೆ ಅನ್ನೋದನ್ನ ನೋಡೋಣ ಪುರತಃ ಆಗ ಮಹ ಪ್ರಿಯ ವಿದ್ಯಾರ್ಥಿಗಳೇ ಎರಡ್ ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಸಾಲಿನ ಶೈಕ್ಷಣಿಕ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆಯ ಮಾದರಿ ಯಾವ ರೀತಿ ಇದೆ ಸಂಸ್ಕೃತದ ಅನ್ನೋದನ್ನ ಈಗ ತಿಳಿಸ್ಕೊಡ್ತೇನೆ ಪ್ರಿಯ ವಿದ್ಯಾರ್ಥಿಗಳೇ ಪ್ರತಿ ವರ್ಷ ಭಾಷಾ ವಿಷಯಕ್ಕೆ ನಿಮಗೆ ನೂರು ಅಂಕಗಳ ಪ್ರಶ್ನೆ ಪತ್ರಿಕೆ ಬರ್ತಾ ಇತ್ತು ಹಾಗಾಗಿ ನೂರು ಅಂಕಗಳಿಗೂ ಕೂಡ ನೀವು ಉತ್ತರವನ್ನ ಬರಿತಾ ಇದ್ರಿ ಆದ್ರೆ ಈ ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ಇಸವಿಯ ಈ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಬರುತ್ತೆ ಇಪ್ಪತ್ತು ಅಂಕಗಳು ನಿಯೋಜಿತ ಕಾರ್ಯಕ್ಕಾಗಿ ಸೀಮಿತವಾಗಿದೆ ಒಟ್ಟಾರೆ ನೂರು ಅಂಕಗಳು ಈ ಸಂಸ್ಕೃತ ಭಾಷೆಯ ಪ್ರಶ್ನೆ ಪತ್ರಿಕೆಗಿರುತ್ತೆ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಎಂಬತ್ತು ಅಂಕಗಳಿಗೆ ನೀವು ಉತ್ತರವನ್ನ ಬರೀತೀರಾ ಇಪ್ಪತ್ತು ಅಂಕಗಳಿಗೆ ನಿಯೋಜಿತ ಕಾರ್ಯವನ್ನ ಬರೀತೀರಾ ಹಾಗಾಗಿ ಒಟ್ಟು ನೂರು ಅಂಕಗಳು ಸಂಸ್ಕೃತ ಭಾಷಾ ವಿಷಯಕ್ಕೆ ಹಾಗಾಗಿ ಈ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಗೆ ನೀವು ಪರೀಕ್ಷೆಯಲ್ಲಿ ಉತ್ತರವನ್ನು ಬರಿತೀರಾ ಇಪ್ಪತ್ತು ಅಂಕಗಳು ನಿಯೋಜಿತ ಕಾರ್ಯಕ್ಕಿರುತ್ತೆ ಹಾಗಾಗಿ ಆ ಅಸೈನ್ಮೆಂಟ್ಸ್ ಅಂತ ಏನು ಹೇಳ್ತೀವಿ ಅದನ್ನ ನೀವು ಕಾಲೇಜ್ಗೆ ಈಗಾಗಲೇ ಕೊಟ್ಟಿರ್ತೀರಾ ಹಾಗಾಗಿ ಇಪ್ಪತ್ತು ಅಂಕಗಳು ನಿಮಗೆ ಅದರಲ್ಲಿ ಲಭಿಸುತ್ತೆ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಹಾಗಾಗಿ ಈ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಏನೆಲ್ಲ ವಿಚಾರಗಳನ್ನ ಕೊಟ್ಟಿರ್ತಾರೆ ಯಾವ್ಯಾವ ಪ್ರಶ್ನೆ ಕೊಟ್ಟಿರ್ತಾರೆ ಯಾವ್ಯಾವ ಪ್ರಶ್ನೆಗಳಿಗೆ ಯಾವ್ಯಾವ ರೀತಿಯಲ್ಲಿ ಉತ್ತರವನ್ನ ಬರೀಬೇಕು ಅನ್ನೋದನ್ನ ನೋಡೋಣ ಪ್ರೇ ವಿದ್ಯಾರ್ಥಿಗಳೇ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯು ಬಹಳ ಬಹಳ ಸುಲಭವಾಗಿರುವಂತಹ ಪ್ರಶ್ನೆ ಪತ್ರಿಕೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ನೀವು ಈ ಎಂಬತ್ತು ಅಂಕಗಳ ಪ್ರಶ್ನೆ ಪತ್ರಿಕೆಗೆ ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನ ಬಹಳ ಸುಲಭವಾಗಿ ನೀವು ಪಡ್ಕೋಬಹುದು ಮಕ್ಕಳೇ ಹಾಗಾಗಿ ಇಂದಿನ ಈ ಮಾದರಿ ಪ್ರಶ್ನೆ ಪತ್ರಿಕೆ ಈ ವರ್ಷ ಎರಡು ಸಾವಿರದ ಇಪ್ಪತ್ ಮೂರು ಮತ್ತು ಇಪ್ಪತ್ನಾಲ್ಕನೇ ಶೈಕ್ಷಣಿಕ ವರ್ಷದಲ್ಲಿ ನಿಮಗೆ ಯಾವ ರೀತಿಯಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಬರುತ್ತೆ ಅನ್ನೋದನ್ನ ಒಂದು ಪತ್ರಿಕೆಯ ಮುಖಾಂತರ ನಿಮಗೆ ತೋರಿಸ್ತೀನಿ ಮಕ್ಕಳೇ ಮೊಟ್ಟ ಮೊದಲಿಗೆ ನಿಮಗೆ ಮ್ಯಾಕ್ಸಿಮಮ್ ಎಂಬತ್ತು ಅಂಕಗಳಿಗೆ ಇರುತ್ತೆ ಪ್ರಶ್ನೆ ಪತ್ರಿಕೆ ಕಾಲಾವಕಾಶ ಬಂದು ನಿಮಗೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲಾವಕಾಶ ಇರುತ್ತೆ ಇಲ್ಲಿ ನಿಮಗೆ ಎ ಬಿ ಸಿ ಡಿ ಅಂತ ಹೇಳಿ ನಾಲ್ಕು ವಿಭಾಗದ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ ಅದರಲ್ಲಿ ಮೊಟ್ಟ ಮೊದಲಿಗೆ ಪಾರ್ಟ್ ಎ ಮೊದಲನೆಯ ವಿಭಾಗದ ಪ್ರಶ್ನೆಗಳನ್ನ ನೋಡೋಣ ಮೊಟ್ಟ ಮೊದಲಿಗೆ ಮೊದಲನೆಯ ಮೇನ್ ಅಧೋ ನಿರ್ದಿಷ್ಟ ಪ್ರಶ್ನಾ ನಾಮ ಉತ್ತರಾಣಿ ಕೋಶಕಾತು ನೃತ್ಯ ಲಿಖತ ಮೊಟ್ಟ ಮೊದಲಿಗೆ ಎಂ ಸಿ ಕ್ಯೂ ಅಂತ ಏನ್ ಹೇಳ್ತೀವಲ್ಲ ಅದ್ ಕೊಟ್ಟಿರ್ತಾರೆ ಇದಕ್ಕೆ ನಿಮ್ಗೆ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ ಮಕ್ಕಳೇ ಈಗಾಗಲೇ ನೀವು ಈ ವರ್ಷ ಎಲ್ಲ ಅಭ್ಯಾಸ ಮಾಡಿದೀರ ಇದನ್ನ ಬಹಳ ಸುಲಭವಾಗಿ ನೀವು ಏಕವಾಕ್ಯನ ಏನ ಸಂಸ್ಕೃತ ಭಾಷೆಯ ಉತ್ತರಮೂಲಿಕತಾ ಅಂತ ಏನ್ ಪ್ರಶ್ನೆಗಳನ್ನ ಹಿಂದಿನ ವರ್ಷಗಳಲ್ಲಿ ಕೊಡ್ತಾ ಇದ್ರು ಅದೇ ಪ್ರಶ್ನೆಗಳಿಗೆ ಈಗ ನಿಮಗೆ ಉತ್ತರದ ಸಮೇತ ಸುಲಭ ಆಗ್ಲಿ ಅಂತ ಹೇಳಿ ಉತ್ತರದ ಸಮೇತ ನಿಮ್ಗೆ ಪ್ರಶ್ನೆಯನ್ನ ಕೊಟ್ಟಿರ್ತಾರೆ ಉತ್ತರವನ್ನ ಕೊಟ್ಟಿರ್ತಾರೆ ನಾಲ್ಕು ಆಯ್ಕೆಗಳನ್ನ ಕೊಟ್ಟಿರ್ತಾರೆ ಈ ಆಯ್ಕೆಯಲ್ಲಿ ಯಾವುದು ಸರಿಯಾಗಿದೆ ಅದನ್ನ ಆಯ್ಕೆ ಮಾಡಿ ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಬರುತ್ತೆ ಮಕ್ಕಳೇ ಅರ್ಥ ಆಯ್ತಾ ಮೊಟ್ಟ ಮೊದಲ ಪ್ರಶ್ನೆ ಹತ್ತು ಪ್ರಶ್ನೆಗಳಿರುತ್ತೆ ಒಂದೊಂದು ಅಂಕದಂತೆ ಹತ್ತು ಪ್ರಶ್ನೆಗೆ ಹತ್ತು ಅಂಕಗಳಿರುತ್ತೆ ಮಕ್ಕಳೇ ನಿಮ್ಗೆ ಎಂ ಸಿ ಕ್ಯೂ ನಲ್ಲಿ ಈಗ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ ಅಧ್ಯಾಪಿ ಹಾ ಕುತ್ರ ಜನ್ಮ ಇಚ್ಛಂತಿ ಈಗಲೂ ಕೂಡ ದೇವತೆಗಳು ಎಲ್ಲಿ ಜನ್ಮವನ್ನ ಪಡೆಯಲು ಇಷ್ಟಪಡ್ತಾರೆ ಅಂತ ಇಲ್ಲಿ ನಿಮ್ಗೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಜಪಾನ್ ಭೂತಲೆ ಅಮೆರಿಕಾ ಭೂತಲೆ ಭಾರತ ಭೂತಲೆ ಆಸ್ಟ್ರೇಲಿಯಾ ಭೂತಲೆ ಇಲ್ಲಿ ನಿಮಗೆ ಸರಿಯಾದ ಉತ್ತರವನ್ನ ನೀವು ಆಯ್ಕೆ ಮಾಡ್ಕೋಬೇಕು ಇದು ಪುರಾಣ ಭಾರತಿಂದ ಆರಿಸ್ಕೊಟ್ಟಿರುವಂತಹ ಪ್ರಶ್ನೆ ಈಗಾಗಲೇ ನಿಮಗೆ ಇದು ಉತ್ತರ ಗೊತ್ತಿರುತ್ತೆ ನೀವು ಉತ್ತರವನ್ನು ಏನು ಬರೀತೀರಾ ಅಂದ್ರೆ ಭಾರತ ಭೂತಲೆ ಅಂತ ಬರೀತೀರಾ ಏನಂತ ಬರೀತೀರಾ ಭಾರತ ಭೂತಲೆ ಅಂತ ಉತ್ತರವನ್ನು ಬರೀತೀರಾ ನಿಮಗೆ ಒಂದು ಅಂಕ ಲಭಿಸುತ್ತೆ ಮುಂದಿನ ಪ್ರಶ್ನೆ ವಿಕ್ರಮಾದಿತ್ಯ ಕಥಂ ದೇಶಾಂತರಂ ನಿರ್ಗತಃ ವಿಕ್ರಮಾದಿತ್ಯನು ಯಾವ ರೀತಿಯಲ್ಲಿ ದೇಶಾಂತರಕ್ಕೆ ಹೋದ ಎನ್ನುವಂತಹದ್ದು ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದ ಪ್ರಶ್ನೆ ಯಾವ ವೇಷದಲ್ಲಿ ಅವನು ದೇಶಾಂತರ ಹೋದ ಅಂತ ಹೇಳಿದ್ರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಭಿಕ್ಷುಕ ವೇಷೇಣ ಯೋಗಿ ವೇಷೇಣ ವ್ಯಾಪಾರಿ ವೇಷೇಣ ವಿದೂಷಕ ವೇಷೇಣ ಉತ್ತರ ಬಂದು ಯೋಗಿ ವೇಷೇಣ ನೀವು ಯೋಗಿ ವೇಷೇಣ ಅಂತ ಆಯ್ಕೆಯನ್ನ ಮಾಡಬೇಕು ಈ ರೀತಿ ಬರೆದ್ರೆ ನಿಮ್ಗೆ ಒಂದು ಅಂಕ ಲಭಿಸುತ್ತೆ ಮುಂದಿನ ಪ್ರಶ್ನೆ ರಾಜಪುತ್ರಃ ಮಂಜೂಷಾಯ ಅಂತಹ ಕಮ್ ನಿಕ್ಷಿಪತಿ ರಾಜಕುಮಾರನು ಪೆಟ್ಟಿಗೆ ಒಳಗಡೆ ಏನನ್ನ ಇಡ್ತಾನೆ ಕಮ್ ನಿಕ್ಷಿಪತೆ ಏನನ್ನ ಹಾಕಿ ಪೆಟ್ಟಿಗೆಯ ಬಾಗಿಲನ್ನ ಮುಚ್ಚಾನೆ ಅಂತ ಇದು ನಿರ್ವಿಮರ್ಶಾಹಿ ಬೀರವಹ ಎಂಬ ಪಾಠದ ಪ್ರಶ್ನೆ ಆ ರಾಜಕುಮಾರ ಆ ಪೆಟ್ಟಿಗೆಯ ಅವಳಿಗೆ ಗಂಗಾ ನದಿಯಲ್ಲಿ ತೇಲಿ ಬರ್ತಿದ್ದಂತಹ ಪೆಟ್ಟಿಗೆಯನ್ನ ಕುತೂಹಲದಿಂದ ತನ್ನ ಸೇವಕರಿಂದ ತರಿಸಿ ಆ ಪೆಟ್ಟಿಗೆಯನ್ನ ತೆಗಿತಾನೆ ಅಲ್ಲಿ ಸುಂದರವಾದ ರಾಜಕುಮಾರಿ ಇರ್ತಾಳೆ ಆ ರಾಜಕುಮಾರಿಯನ್ನ ತಾನು ಗಾಂಧರ್ವ ರೀತಿಯಲ್ಲಿ ವಿವಾಹವಾಗಿ ಆತ ಆ ಪೆಟ್ಟಿಗೆಯ ಒಳಗೆ ಒಂದು ಘೋರ ವಾನರವನ್ನ ಹಾಕಿ ಪೆಟ್ಟಿಗೆಯನ್ನು ಯಥಾ ಪ್ರಕಾರವಾಗಿ ಆ ಪೆಟ್ಟಿಗೆಯ ಮೇಲೆ ಒಂದು ದೀಪವನ್ನಿಟ್ಟು ಆ ಪೆಟ್ಟಿಗೆಯ ಒಳಗಡೆ ಘೋರವಾದ ವಾನರವನ್ನ ಹಾಕಿ ತೇಲಿ ಬಿಡ್ತಾನೆ ಆ ಉತ್ತರವನ್ನ ನೀವು ಇಲ್ಲಿ ಬರಿಬೇಕು ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ರಾಜಪುತ್ರ ಆ ಪೆಟ್ಟಿಗೆಯೊಳಗೆ ಏನನ್ನ ಹಾಕ್ದ ಅಂತ ಘೋರವಾನರಂ ಘೋರ ಸರ್ಪಂ ಘೋರ ಮಾರ್ಜಾಲಂ ಘೋರ ವ್ಯಾಘ್ರಂ ಇಲ್ಲಿ ನೀವು ಉತ್ತರವನ್ನ ಬರಿಬೇಕು ಘೋರವಾನರಂ ಘೋರವಾನರಂ ಅಂತ ಬರೆದ್ರೆ ನಿಮ್ಮ ಉತ್ತರ ಸರಿಯಾದ ಉತ್ತರ ಮಕ್ಕಳೇ ಮುಂದೆ ಶಾರದ್ವತಃ ಕಹ ಶಾರದ್ವತನು ಯಾರು ಇದು ಶೂನ್ಯ ಮೇಂಗುಲಿಯಿಂದ ಆರಿಸ್ಕೊಟ್ಟಿರುವ ಪ್ರಶ್ನೆ ವ್ಯಾಸ ಶಿಷ್ಯ ವಸಿಷ್ಠ ಶಿಷ್ಯ ಕಣ್ವ ಶಿಷ್ಯ ವಾಲ್ಮೀಕಿ ಶಿಷ್ಯ ಅಂತಿದೆ ಇಲ್ಲಿ ಶಾರದ್ವತ್ರ ಬಂದು ಕಣ್ವ ಮಹರ್ಷಿಗಳ ಶಿಷ್ಯರು ಬಹಳ ಸುಲಭವಾಗಿ ನೀವು ಆಯ್ಕೆಯನ್ನ ಮಾಡ್ಕೋಬಹುದು ಯಾಕೆಂದ್ರೆ ಈಗಾಗ್ಲೇ ನೀವು ಪಾಠವನ್ನ ಚೆನ್ನಾಗಿ ಕಲ್ತಿರ್ತೀರಾ ಮುಂದೆ ರಾಣಾ ಪ್ರತಾಪಸ್ಯ ಪಿತಾಕಃ ರಾಣಾ ಪ್ರತಾಪನ ತಂದೆಯ ಹೆಸರು ಏನು ಅಂತ ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಪ್ರಥಮ ಉದಯ ಸಿಂಹ ದ್ವಿತೀಯ ಉದಯ ಸಿಂಹ ತೃತೀಯ ಉದಯ ಸಿಂಹ ಚತುರ್ಥ ಉದಯ ಸಿಂಹ ಅಂತ ಹೇಳಿ ನೀವ್ ಇದಕ್ಕೆ ಉತ್ತರವನ್ನ ಬರಿಬೇಕು ಅಂದ್ರೆ ರಾಣಾ ಪ್ರತಾಪನ ತಂದೆ ದ್ವಿತೀಯ ಉದಯ ಸಿಂಹ ಅಂತ ಆಯ್ಕೆ ಮಾಡ್ತೀರಾ ಅರ್ಥ ಆಯ್ತಾ ಮುಂದೆ ಮಹಾಶ್ವೇತ ಯ ಪಿತಾಕಃ ಮಹಾಶ್ವೇತೆಯ ತಂದೆಯ ಹೆಸರು ಏನು ಅಂತ ಹೇಳಿ ಮಹಾಶ್ವೇತೆಯ ತಂದೆ ಚಂದ್ರಾಪೀಡ ಪುಂಡರೀಕ ಕಂಸ ಹಂಸ ಅಂತ ಕೊಟ್ಟಿದ್ದಾರೆ ಇಲ್ಲಿ ನಿಮ್ಗೆ ಮಹಾಶ್ವೇತೆಯ ತಂದೆಯ ಹೆಸರು ಬಂದು ಹಂಸ ಅಂತ ಹಂಸ ಅಂತ ಬರಿತೀರಾ ಸರಿಯಾದ ಉತ್ತರ ಪೂರ್ತಿ ಅಂಕ ಲಭಿಸುತ್ತೆ ಮುಂದೆ ಸುಂದರ ಕಮರ್ಥಂ ನಗರಂ ಆಗಚ್ಚತಿ ಸುಂದರನು ಯಾತಕ್ಕೋಸ್ಕರವಾಗಿ ನಗರಕ್ಕೆ ಬಂದಿರ್ತಾನೆ ಅಂತ ಸಾ ಶಾಂತಿಯಿಂದ ಆರಿಸ್ಕೊಟ್ಟಿರುವಂತಹ ಪಾಠ ಸಾ ಶಾಂತಿ ಎನ್ನುವಂತಹ ಪಾಠದಿಂದ ಆರಿಸ್ಕೊಟ್ಟಿರುವಂತಹ ಪ್ರಶ್ನೆ ಉದ್ಯೋಗಾರ್ಥಂ ಅಟನಾರ್ಥ ಭಿಕ್ಷಾರ್ಥಂ ವ್ಯಾಪಾರಾರ್ಥಂ ಇಲ್ಲಿ ಅವನು ಉದ್ಯೋಗಕ್ಕಾಗಿ ನಗರಕ್ಕೆ ಬಂದಿರ್ತಾನೆ ಉದ್ಯೋಗಾರ್ಥಂ ಅಂತ ಆಯ್ಕೆ ಮಾಡ್ತೀರಾ ಮುಂದೆ ವಿಧಿವಿಲಸಿತ ಇತಿ ಪಾಠ ವಜ್ರಾಕ್ಯ ಕೃಮಿಹಿ ಪ್ರಸಂಗ ಡ್ಯಾಶ್ ಸೂಚಿ ವಿಧಿವಿಲಸಿತಂ ಎನ್ನುವಂತಹ ಪಾಠದಲ್ಲಿ ವಜ್ರಾಕಿಯ ಕ್ರಿಮಿ ಪ್ರಸಂಗ ಏನನ್ನ ಸೂಚಿಸುತ್ತೆ ಅಂತ ಅಲ್ಲಿ ಕರ್ಣಸ್ಯ ದುರ್ಗುಣಂ ಕರ್ಣಸ್ಯ ಸಹನ ಗುಣಂ ಕರ್ಣಸ್ಯ ಮನನ ಗುಣಂ ಕರ್ಣಸ ಶ್ರವಣ ಗುಣಂ ಅಂತ ಕೊಟ್ಟಿದ್ದಾರೆ ಆಯ್ಕೆನ ಇಲ್ಲಿ ಕರ್ಣಸ್ಯ ಸಹನ ಗುಣಂ ಅಂತ ಆಯ್ಕೆ ಮಾಡ್ತೀರಾ ಕರ್ಣನ ಸಹನೆ ಎಷ್ಟಿತ್ತು ಅನ್ನೋದನ್ನ ನಾವಲ್ಲಿ ಕಾಣಬಹುದಾಗಿದೆ ಮುಂದೆ ದನಹೀನೋನ ಹೀನಸ ಇತಿ ವಾಕ್ಯಸ್ಯ ಭಾವಹ ಹಣ ಇಲ್ದೇ ಇದ್ದವನು ದರಿದ್ರನಲ್ಲ ಯಾರು ದರಿದ್ರರು ಹಾಗಾದ್ರೆ ಎನ್ನುವಂತಹ ಉತ್ತರ ದರಿದ್ರಹ ನ ದನಹೀನಹ ಅತಿ ದರಿದ್ರಹ ದನಹೀನಃ ಹೀನಹ ಇಲ್ಲಿ ನೀವು ಏನ್ ಹೇಳ್ತೀರಾ ಅಂದ್ರೆ ಯಾರ ಹತ್ರ ಹಣ ಇಲ್ವೋ ಅವನು ದರಿದ್ರನಲ್ಲ ಯಾರ ಹತ್ರ ವಿದ್ಯೆ ಇರಲ್ವೋ ಅವನೇ ದರಿದ್ರನು ಅಂತ ಹೇಳಿ ಆ ಸುಭಾಷಿತ ಹೇಳುತ್ತೆ ಆಗ ನೀವು ಉತ್ತರವನ್ನ ಬರೆಯುವಾಗ ದನಹೀನಃ ದರಿದ್ರಹ ನಾ ಅಂತ ಹೇಳಿ ಉತ್ತರವನ್ನ ಆಯ್ಕೆ ಮಾಡಿ ಬರೀತೀರಾ ಇದು ನೀತಿ ಸಾರಹ ಎನ್ನುವಂತಹ ಪಾಠದಿಂದ ಆಯ್ಕೆ ಮಾಡ್ಕೊಂಡಿರೋದು ಮುಂದಿನ ಪ್ರಶ್ನೆ ಸಹ ಎತ್ರ ಕೂತ್ರ ಅದು ಕಾಲೇಜ್ ಅನೇತವ್ಯ ಇತಿ ವಾಕ್ಯಂ ಕೃಷ್ಣಶಾಸ್ತ್ರಿ ಮಹೋದಯಸ್ಯ ಡ್ಯಾಶ್ ಸೂಚಯತಿ ಸೂಚಿ ಅವನ ಕೂಡ ಆತನನ್ನ ಕಾಲೇಜಿಗೆ ಕರ್ಕೊಂಡು ಬನ್ನಿ ಅಂತ ಹೇಳುವಂತಹ ಸನ್ನಿವೇಶ ಶಿಷ್ಯನ ಬಗೆ ಇರುವಂತಹ ವಾತ್ಸಲ್ಯವನ್ನ ಬಹಳ ಸುಂದರವಾಗಿ ಹೇಳಿದ್ದಾರೆ ಕೃಷ್ಣಶಾಸ್ತ್ರಿ ಮಹೋದಯರು ಎನ್ನುವಂತಹ ಪಾಠದಲ್ಲಿ ಅವನೆಲ್ಲೇ ಎಲ್ಲ ಕೂಡ ಆತನನ್ನ ಕಾಲೇಜಿಗೆ ಕರೆದುಕೊಂಡು ಬನ್ನಿ ಅಂತ ಹೇಳಿ ಹೇಳುವಂತಹ ಸಂದರ್ಭ ಇಲ್ಲಿ ಕೃಷ್ಣಶಾಸ್ತ್ರಿ ಮಹೋದಯರ ಕೋಪ ಅಸೂಯ ಶಿಷ್ಯವಾತ್ಸಲ್ಯ ಜುಗುಪ್ಸಾಮ್ ಇಲ್ಲಿ ಯಾವುದು ಅಲ್ಲಿ ಸೂಚನೆ ಯಾವುದನ್ನ ಸೂಚಿಸ್ತಾರೆ ಇಲ್ಲಿ ಕೃಷ್ಣಶಾಸ್ತ್ರಿ ಮಹೋದಯರೇ ಯಾವ ಗುಣ ನಮ್ಗೆ ಬರುತ್ತೆ ಇಲ್ಲಿ ಅಂತ ಹೇಳಿ ಕೇಳ್ತಾರೆ ಅವನ್ ಎಲ್ಲೇ ಇದ್ರು ಕೂಡ ಕರ್ಕೊಂಡ್ ಬನ್ನಿ ಅಂತ ಹೇಳ್ತಾ ಇರುವಾಗ ಕೃಷ್ಣಶಾಸ್ತ್ರಿಗಳ ಯಾವ ಗುಣ ಅಲ್ಲಿ ಕಂಡು ಬರುತ್ತೆ ಅಂತ ಹೇಳಿದಾಗ ಶಿಷ್ಯ ವಾತ್ಸಲ್ಯಂ ಅಂತ ಆಯ್ಕೆಯನ್ನ ಮಾಡ್ತೀರಾ ಏನನ್ನ ಆಯ್ಕೆ ಮಾಡ್ತೀರಾ ಶಿಷ್ಯ ವಾತ್ಸಲ್ಯಂ ಅವರಿಗೆ ಶಿಷ್ಯರ ಮೇಲೆ ಇದ್ದಂತಹ ವಾತ್ಸಲ್ಯದ ಗುಣ ಕಂಡು ಬರುತ್ತೆ ಅಂತ ಈ ರೀತಿಯಾಗಿ ಹತ್ತು ಪ್ರಶ್ನೆಗಳಿಗೆ ನಿಮಗೆ ಎಮ್ ಸಿ ಯು ಬಹಳ ಸುಲಭವಾಗಿ ಆನ್ಸರ್ ಬರಿಬೋದು ಮಕ್ಕಳೇ ಆಯ್ಕೆ ನಿಮ್ಮದೇ ಆಗಿರುತ್ತೆ ಪಾಠ ಗೊತ್ತಿರುತ್ತೆ ಬರಿತೀರಾ ಮುಂದೆ ಎರಡನೇ ವಿಭಾಗದ ಪ್ರಶ್ನೆ ಮಂಜುಷಾತ ಸೂಕ್ತ ಪದಂ ಚಿತ್ವ ರಿಕ್ತ ಸ್ಥಾನಂ ಪೂರೇತ ಎರಡನೇ ಮೇನ್ ಬಂದು ಆವರಣದಲ್ಲಿ ಕೊಟ್ಟಿರುವಂತಹ ಉತ್ತರವನ್ನ ಆಯ್ಕೆ ಮಾಡಿ ಬಿಟ್ಟಿರುವ ಸ್ಥಳವನ್ನ ಫಿಲ್ ಮಾಡೋದು ಫಿಲ್ ಇನ್ ದ ಬ್ಲಾಂಕ್ಸ್ ಇಲ್ಲೂ ಅಷ್ಟೇ ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಪಡಿಬಹುದು ಐದು ಪ್ರಶ್ನೆಗೆ ಒಂದೊಂದು ಅಂಕದಂತೆ ಐದು ಅಂಕಗಳು ಮಕ್ಕಳೇ ದ್ವೀಪೇಶು ಸರ್ವೇಶು ಡ್ಯಾಶ್ ಪ್ರಯಾಂತಿ ಎಲ್ಲ ದ್ವೀಪಗಳಲ್ಲೂ ಯಾರು ಓಡಾಡಬಹುದು ಒಳ್ಳೆಯ ಪುಣ್ಯಕರ್ಮಗಳನ್ನು ಮಾಡಿದ್ರೆ ಅಂದ್ರೆ ನೀವು ಉತ್ತರವನ್ನ ಬರಿತೀರಾ ನರಾಹ ಇಲ್ಲಿ ನರಾಹ ಅಂತ ಉತ್ತರವನ್ನ ಬರಿತೀರಾ ಮೊದಲನೆಯ ಪ್ರಶ್ನೆಯ ಉತ್ತರ ಮುಂದೆ ಡ್ಯಾಶ್ ದದಾತಿ ಚೇತ್ ಸಂತತಿ ಛೇದೋ ಭವಿಷ್ಯತಿ ಯಾರನ್ನ ಕೊಟ್ರೆ ವಂಶ ಮುಂದುವರಿಯಲ್ಲ ಇದು ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದ್ದು ಪುತ್ರಂ ದದಾತಿ ಚೇತ್ ಮಗನನ್ನ ಬಲಿ ಕೊಟ್ರೆ ರಾಕ್ಷಸನಿಗೆ ಪುತ್ರ ಸಂತತಿ ಇಲ್ಲದಂತಾಗುತ್ತೆ ಅಂತ ಹೇಳುವಂತಹ ಸಂದರ್ಭದಲ್ಲಿ ಪುತ್ರಂ ಚೇತ್ ಇದು ಎರಡನೆಯ ಬ್ಲಾಂಕ್ಸ್ ಆನ್ಸರ್ ಮೂರನೇದು ಸರ್ವ ಸಗಂಧೇಶು ಡ್ಯಾಶ್ ಇಲ್ಲಿ ಬಂದು ಶೂನ್ಯ ಮೇಂಗುಲಿ ಪಾಠ ವಿಶ್ವಸ್ಥಿತಿ ಯಾರ್ಯಾರು ಯಾವ ಪ್ರದೇಶದಲ್ಲಿರ್ತಾರೋ ಅಲ್ಲಿರುವ ಅವರ ಜೊತೆ ಇರುವಂತಹ ಸಂಬಂಧ ನಿಕಟವಾದದ್ದು ಅವರಲ್ಲಿಯೇ ನಂಬಿಕೆ ಇರುತ್ತೆ ಅನ್ನುವಂತಹ ವಿಚಾರ ಇಲ್ಲಿ ಬರುತ್ತೆ ಆಗ ವಿಶ್ವಸತಿ ಇದನ್ನ ದುಷ್ಯಂತ ಶಕುಂತಲೆ ಹೇಳುವಂತದ್ದು ನೆಕ್ಸ್ಟ್ ವೈರಿಣಾಮ್ ಡ್ಯಾಶ್ ಸಮುದ್ರೋಪಮಂ ಆಸೀತ್ ವೈರಿಗಳ ಸೈನ್ಯವು ಸಮುದ್ರದ ರೀತಿಯಲ್ಲಿ ಇತ್ತು ರಾಣಾ ಪ್ರತಾಪ ಪಾಠದ್ದು ಇಲ್ಲಿ ನೀವೇನನ್ನ ಆಯ್ಕೆ ಮಾಡ್ತೀರಾ ವೈರಿಣಾಮ್ ಸೈನ್ಯಂ ಸಮುದ್ರೋಪಮಂ ಆಸೀತ್ ಮುಂದೆ ಮಮಾಪರಾಧ ಡ್ಯಾಶ್ ಅಂತವ್ಯ ನನ್ನ ಅಪರಾಧವನ್ನ ಮನ್ನಿಸಿ ಯಾವ ರೀತಿಯಲ್ಲಿ ಮನ್ನಿಸಿ ಅಂತ ಕರ್ಣ ಕೇಳ್ಕೋತಾನೆ ಅಂದ್ರೆ ಕೃಪಯ ಕೃಪೆಯಿಂದ ನನ್ನ ಅಪರಾಧವನ್ನ ಕ್ಷಮಿಸಿ ಅಂತ ಹೇಳಿ ಕೇಳ್ಕೋತಾನೆ ಪರಶುರಾಮರಲ್ಲಿ ಮಮ ಅಪರಾಧ ಕೃಪಯ ಕ್ಷಂತವ್ಯ ಈ ರೀತಿಯಾಗಿ ನೀವು ಉತ್ತರವನ್ನ ಬರೀತೀರಾ ಫಿಲಿಂಗ್ ಡಬ್ಲ್ಯಾಂಗ್ಸ್ ಮುಂದೆ ಮ್ಯಾತ್ ದ ಫಾಲೋಯಿಂಗ್ ಸಂಯೋಜಿತ ಇಲ್ಲಿ ನೋಡಿ ವಿಭಾಗ ಕಾ ವಿಭಾಗ ಕಾ ವಿಭಾಗ ಇಲ್ಲಿ ಸರಿಯಾಗಿರುವ ಉತ್ತರವನ್ನ ಆಯ್ಕೆ ಮಾಡಿ ಬರೀತೀರಾ ಮ್ಯಾತ್ ದ ಫಾಲೋಯಿಂಗ್ ಅಂದ್ರೆ ಏನು ಅಂತ ಈಗಾಗಲೇ ನಿಮ್ಗೆ ಗೊತ್ತಿದೆ ಪರಿವ್ರಾಡ್ ಪರಿವ್ರಾಡ ಅಂದ್ರೆ ಏನು ಸನ್ಯಾಸಿ ಅವನು ಕಾಮ ಮೊದಲನೆಯ ಮ್ಯಾಥ ಫಾಲೋಯಿಂಗ್ ಉತ್ತರ ಗಂಧವಹ ಗಂಧವಹ ಯಾರು ವಾಯು ಎರಡನೆಯ ಪ್ರಶ್ನೆಯ ಉತ್ತರ ಹಂಸಃ ಹಂಸ ಯಾರು ಹಂಸ ಗೌರಿಯ ಯಜಮಾನ ಪಾಠ ಎಲ್ಲ ಗೊತ್ತಿರೋದ್ರಿಂದ ಯಾವ್ಯಾವ ಪಾಠದಲ್ಲಿ ಮ್ಯಾಥ ಫಾಲೋಯಿಂಗ್ ಇರುತ್ತೆ ಎಲ್ಲಾ ಮ್ಯಾಥ ಫಾಲೋಯಿಂಗ್ನು ಸೇರಿಸಿ ಮಧ್ಯ ಮಧ್ಯ ಎಲ್ಲ ಪಾಠದಿಂದನೂ ಆರಿಸ್ಕೊಟ್ಟಿರ್ತಾರೆ ನೆಕ್ಸ್ಟ್ ಗೋವಿಂದ ಈತ ಶಾಂತಿ ಪಾಠದಲ್ಲಿ ಬರುವಂತಹ ಗೋವಿಂದನ ತಂದೆ ಪುಷ್ಪಿತ ಯಾವಾಗಲೂ ಹೂಗಳಿಂದ ಯಾವುದು ವೃಕ್ಷಃ ಮರ ಈ ರೀತಿಯಾಗಿ ನೀವು ಮ್ಯಾಥ ಫಾಲೋಯಿಂಗ್ನ ಬರಿತೀರ ಮಕ್ಕಳೇ ನೀವು ಎಲ್ಲ ಪಾಠಗಳಲ್ಲಿರುವಂತಹ ಮ್ಯಾಥ ಫಾಲೋಯಿಂಗ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು ಫಿಲಿಂದ ಬ್ಲಾಂಕ್ಸ್ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರೆ ಯಾವುದೇ ಪ್ರಶ್ನೆ ಕೊಟ್ಟರು ನೀವು ಉತ್ತರವನ್ನ ಬರೀತೀರಾ ಮುಂದೆ ವಿತ್ರ ವಾಕ್ಯಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯಾವ ಉತ್ತರಂ ಲಿಖತ ನೋಡಿ ಇಲ್ಲಿವರೆಗೂ ನೀವು ಪಾರ್ಟ್ ಎ ನಲ್ಲಿ ಬರುವಂತಹ ಪ್ರಶ್ನೆಗಳ ವಿಚಾರವನ್ನ ತಿಳ್ಕೊಂಡ್ರಿ ಮಕ್ಕಳೇ ಇಲ್ಲಿ ಪಾರ್ಟ್ ಬಿ ನಲ್ಲಿ ಏನೆಲ್ಲ ವಿಚಾರಗಳು ಬರುತ್ತೆ ಅನ್ನೋದನ್ನ ನೋಡೋಣ ಮೊಟ್ಟೆ ಮೊದಲಿಗೆ ನಾಲ್ಕನೆಯ ಮೇನ್ ದ್ವಿತ್ರ ವಾಕ್ಯ ಹಿ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯಾವ ಉತ್ತರಂ ಲಿಖತ ಎರಡು ಮೂರು ವಾಕ್ಯಗಳಲ್ಲಿ ಕನ್ನಡ ಭಾಷೆಯಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗಲಿ ಸಂಸ್ಕೃತ ಭಾಷೆಯಲ್ಲಾಗಲಿ ಉತ್ತರವನ್ನ ಬರೆಯಿರಿ ಅಂತ ಹೇಳಿ ಮೊಟ್ಟ ಮೊದಲ ಪ್ರಶ್ನೆ ಇಲ್ಲಿ ನಿಮ್ಗೆ ಆಯ್ಕೆ ಇರುತ್ತೆ ಮಕ್ಕಳೇ ನಿಮ್ಗೆ ಆರು ಪ್ರಶ್ನೆ ಕೊಟ್ಟಿರ್ತಾರೆ ಆರು ಪ್ರಶ್ನೆಯಲ್ಲಿ ನೀವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ ಎಷ್ಟು ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ ಅಲ್ಲಿ ನಿಮ್ಗೆ ಚಾಯ್ಸ್ ಕೂಡ ಕೊಟ್ಟಿರ್ತಾರೆ ಚತುರ್ಣಾಮೇವ ಈ ರೀತಿಯಾಗಿ ಹಾಕಿ ಕೊಟ್ಟಿರ್ತಾರೆ ಚತುರ್ಣಾಮೇವ ನೀವು ನಾಲ್ಕು ಪ್ರಶ್ನೆಗೆ ಉತ್ತರವನ್ನ ಬರೆದ್ರೆ ಸಾಕು ಆಪ್ಷನ್ ನಿಮ್ಗಿರುತ್ತೆ ನಾಲ್ಕು ಪ್ರಶ್ನೆಗೆ ನೀವು ಉತ್ತರವನ್ನ ಬರಿತೀರಾ ಚತುರ್ನ ಫೋರ್ ಇಂಟು ಟು ಏಟ್ ಮಾರ್ಕ್ಸ್ ಭಾರತ ವರ್ಷಸ ಪ್ರಸಿದ್ಧ ಪಂಚ ನದಿಯ ನಾಮ ಅನಿಲಿ ಲಿಖತ ಪುರಾಣ ಭಾರತದಲ್ಲಿ ಇದ್ದಂತಹ ಪ್ರಸಿದ್ಧವಾದಂತಹ ಐದು ನದಿಗಳ ಹೆಸರನ್ನ ಬರೀರಿ ಅಂತ ನೋಡಿ ಮಕ್ಕಳೇ ಬಹಳ ಸುಲಭವಾಗಿ ನೀವು ಎರಡೆರಡು ಅಂಕಗಳನ್ನ ಈ ಪ್ರಶ್ನೆಗಳಲ್ಲಿ ಪಡಿಬಹುದು ಎಷ್ಟು ಸುಲಭವಾಗಿ ಬರಿಬಹುದು ನೋಡಿ ಗಂಗಾ ಯಮುನಾ ಸರಸ್ವತಿ ಸಿಂಧು ಚಂದ್ರಭಾಗ ಇವು ಐದು ಭಾರತ ದೇಶದ ಪ್ರಸಿದ್ಧವಾದ ನದಿಗಳು ಇದನ್ನ ಬರೆದ್ರೆ ನಿಮ್ಗೆ ಎಷ್ಟು ಅಂಕ ಲಭಿಸುತ್ತೆ ಎರಡು ಅಂಕಗಳು ಸುಲಭವಾಗಿ ಲಭಿಸುತ್ತೆ ಅರ್ಥ ಆಯ್ತಾ ಗಂಗಾ ಯಮುನಾ ಸರಸ್ವತಿ ಅಂಡ್ ಸಿಂಧು ಆರ್ ಫೈವ್ ಫೇಮಸ್ ರಿವರ್ಸ್ ಅಂತ ನೀವು ಇಂಗ್ಲಿಷ್ ನಲ್ಲಿ ಬರೀತೀರಾ ಕನ್ನಡದಲ್ಲಿ ಬರೆಯುವಾಗ ಈ ರೀತಿ ಬರೀತೀರಾ ಇಂಗ್ಲಿಷ್ ನಲ್ಲಿ ಬರೆಯುವಾಗ ಈ ರೀತಿ ಬರೀತೀರಾ ಇಷ್ಟು ಬರೆದ್ರೆ ನಿಮ್ಗೆ ಎರಡು ಅಂಕ ಸುಲಭವಾಗಿ ಲಭಿಸುತ್ತೆ ಮುಂದೆ ವಿಸ್ಮಿತ ರಾಕ್ಷಸ ವಿಕ್ರಮಾದಿತ್ಯಂ ಕಿಂ ಪೃಚ್ಛತಿ ಆಶ್ಚರ್ಯಚಿಕಿತನಾದಂತಹ ರಾಕ್ಷಸನು ವಿಕ್ರಮಾದಿತ್ಯನನ್ನ ಏನಂತ ಕೇಳ್ತಾನೆ ಅಂತ ಇದು ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದ ಪ್ರಶ್ನೆ ಉತ್ತರವನ್ನ ನೋಡೋಣ ಕನ್ನಡದಲ್ಲಿ ಬರೆಯುವಾಗ ಈ ರೀತಿ ಬರೀತೀರಾ ವಿಸ್ಮಯದಿಂದ ಕೂಡಿದ ರಾಕ್ಷಸನು ಎಲೆ ಮಹಾಪುರುಷನೇ ಈ ಶಿಲೆಯ ಮೇಲೆ ಪ್ರತಿದಿನ ಯಾರು ಬಂದು ಕುಳಿತುಕೊಳ್ಳುವನೋ ಅವನು ನಾನು ಇಲ್ಲಿಗೆ ಆಗಮಿಸುವುದಕ್ಕೆ ಮೊದಲೇ ಸತ್ತಿರುತ್ತಿದ್ದ ಆದರೆ ಮಹಾನ್ ಧೈರ್ಯಶಾಲಿಯಾದ ನೀನು ನಗುಮುಖದಿಂದಿರುವೆ ಯಾರ ಮರಣಕಾಲವು ಸಮೀಪಿಸಿದೆಯೋ ಆತನ ಇಂದ್ರಿಯಗಳೆಲ್ಲ ಬಲಹೀನವಾಗುವವು ಆದರೆ ನೀನು ಅಧಿಕ ಕಾಂತಿಯಿಂದ ಕೂಡಿದವನಾಗಿ ನಗುತ್ತಿರುವೆಯಲ್ಲ ಹಾಗಾದ್ರೆ ಹೇಳು ನೀನಾರು ಎಂದು ಕೇಳಿದನು ಯಾವಾಗ ರಾಕ್ಷಸ ಬಂದು ಆ ವಧಿ ಶಿಲೆ ಮೇಲೆ ಆ ಬ್ರಾಹ್ಮಣನ ಬದಲಾಗಿ ವಿಕ್ರಮಾದಿತ್ಯ ಕುಳಿತಿರ್ತಾನೋ ತನ್ನ ಸಾವಿಗೋಸ್ಕರ ಕಾಯ್ತಾ ಕೂತಿರ್ತಾನೋ ಅದನ್ನು ನೋಡಿದಂತಹ ರಾಕ್ಷಸನು ಹೇಳ್ತಾನೆ ಎಲೈ ಮಹಾಪುರುಷನೇ ಈ ಶಿಲೆ ಮೇಲೆ ಪ್ರತಿದಿನ ಯಾರು ಬಂದು ಕೂತ್ಕೊಳ್ತಾ ಇದ್ರು ಅಂದ್ರೆ ಪ್ರತಿದಿನ ಅವ್ನಿಗೊಂದು ಬಲಿಯನ್ನ ಕೊಡ್ತಾ ಇರ್ತಾರೆ ಅವಾಗ ಹೇಳ್ತಾನೆ ಅವನು ಪ್ರತಿದಿನ ಈ ಜಾಗದಲ್ಲಿ ಬಂದು ಯಾರೇ ಕುಳಿತಿದ್ರು ಕೂಡ ಅವರ ಇಂದ್ರಿಯಗಳೆಲ್ಲ ಫುಲ್ಲು ಕುಗ್ಗೋಗಿರ್ತಾ ಇತ್ತು ಅಂದ್ರೆ ಆಗಮಿಸುವುದಕ್ಕಿಂತ ಮೊದ್ಲೆ ಸತ್ಥೋದಂಗೆ ಆಗೋಗಿರ್ತಾ ಇದ್ರು ಆದ್ರೆ ನೀನ್ ಯಾರು ಮಹಾನ್ ಧೈರ್ಯಶಾಲಿಯಾದ ನೀನು ನಗುಮುಖದಿಂದನೇ ಕೂತಿದೀಯಾ ನಗುಮುಖದಿಂದ ಇದೆಯಲ್ಲ ಯಾರ ಮರಣಕಾಲವು ಸಮೀಪಿಸಿದೆಯೋ ಆತನ ಇಂದ್ರಿಯಗಳೆಲ್ಲ ಬಲಹೀನವಾಗುವುದು ಆದ್ರೆ ನೀನಾದ್ರೂ ಅತಿ ಕಾಂತಿಯಿಂದ ಕೂಡಿದವನಾಗಿ ನಗುತ್ತಿರುವೆಯಲ್ಲ ನೀನಾದ್ರೂ ಬಹಳ ಕಾಂತಿಯಿಂದ ಕೂಡಿದವನಾಗಿ ನಗ್ತಾ ಇದೆಯಲ್ಲ ನೀನ್ ಯಾರು ಅಂತ ಹೇಳಿ ಕೇಳ್ತಾನೆ ಇಷ್ಟು ಬರೆದ್ರೆ ನಿಮಗೆ ಎರಡು ಅಂಕ ಇದೇ ಉತ್ತರವನ್ನು ನೀವು ಇಂಗ್ಲೀಷ್ನಲ್ಲಿ ನಲ್ಲಿ ಈ ರೀತಿಯಾಗಿ ನೀವು ಉತ್ತರವನ್ನು ಬರೀತೀರಾ ದ ಡೆಮನ್ ಟು ಸಿ ವಿಕ್ರಮಾದಿತ್ಯ ಸಿಟಿಂಗ್ ಹ್ಯಾಪಿಲಿ ಆನ್ ದ ರಾಕ್ ಸೆಟ್ ಫ್ರಮ್ ವೇರ್ ಹ್ಯಾವ್ ಯು ಕಮ್ ವರ್ಚುಯಸ್ ಮ್ಯಾನ್ ದೋಸ್ ಹೂ ಸಿಟ್ ಡೈಲಿ ಆನ್ ದಿಸ್ ರಾಕ್ ಆರ್ ಡೆಡ್ ವಿತ್ ಫ್ರೈಟ್ ಈವನ್ ಬಿಫೋರ್ ಐ ಅರೈವ್ ಬಟ್ ಯು ಆರ್ ಸ್ಮೈಲಿಂಗ್ ಎ ಮ್ಯಾನ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಎಬಿಲಿಟೀಸ್ ಡ್ರಾಪ್ ಅಂಡ್ ಡಿಕ್ಲೈನ್ ವೆನ್ ಹೀ ಇಸ್ ಅಬೌಟ್ ಟು ಡೈ ಬಟ್ ಯು ಆರ್ ರೇಡಿಯಂಟ್ ಎಂಡ್ ಭೀಮಿಂಗ್ ಸೋ ಟಲ್ಮಿ ಕೂ ಯು ಆರ್ ಅಂತ ಕೇಳಿ ಕೇಳ್ತಾನೆ ಇದು ಇಂಗ್ಲಿಷ್ ನಲ್ಲಿ ನೀವು ಬರೆದ್ರೆ ಎರಡು ಅಂಕಗಳು ಲಭಿಸುತ್ತೆ ಮಕ್ಳೆ ಅರ್ಥ ಆಯ್ತಾ ಮುಂದೆ ಕೀಶ್ ಇತಿ ಮಹಾಶ್ವೇತ ವದತಿ ಯಾವ ರೀತಿಯ ಕುಸುಮಗಂಧವನ್ನ ನಾನು ಆಗ್ರಾಣಿಸಿದೆ ಅಂತ ಮಹಾಶ್ವೇತೆ ಹೇಳ್ತಾಳೆ ಅಂತ ಇದು ಅನುರಾಗೋದಯ ಪಾಠದ ಪ್ರಶ್ನೆ ಉತ್ತರವನ್ನು ನೋಡೋಣ ಒಂದು ದಿನ ಮಹಾಶ್ವೇತೆ ತನ್ನ ತಾಯಿಯ ಜೊತೆಯಲ್ಲಿ ವಸಂತ ಋತುವಿನಲ್ಲಿ ಅಂದವಾಗಿ ಅರಳಿದಂತಹ ಬಿಳಿ ನೀಲ ಹಾಗೂ ಕೆಂಪು ಬಣ್ಣದ ತಾವರಗಳಿಂದ ತುಂಬಿದ ಅಚ್ಯೋದ ಸರೋವರಕ್ಕೆ ಸ್ನಾನಕ್ಕಾಗಿ ತೆರಳುತ್ತಾಳೆ ಮಹಾಶ್ವೇತೆ ಒಂದು ದಿನ ತನ್ನ ತಾಯಿಯ ಜೊತೆ ಅಚೋದ ಸರೋವರಕ್ಕೆ ಸ್ನಾನಕ್ಕಾಗಿ ಬರ್ತಾಳೆ ಹೀಗೆ ಸಂಚರಿಸುತ್ತಾ ಒಂದು ಸ್ಥಳಕ್ಕೆ ಬಂದು ತಲುಪಿದಾಗ ಆ ಕಾಡಿನಲ್ಲಿ ಅರಳಿದ ಎಲ್ಲಾ ಹೂಗಳ ಪರಿಮಳವನ್ನು ಮೀರಿಸುವಂತಹ ದುಂಬಿಗಳಿಂದ ನಾವುಂದು ತಾವು ಎಂದು ಹಿಂಬಾಲಿಸಲ್ಪಡುವ ಹಿಂದೆಂದಿಗೂ ಕೂಡ ಮೂಸಿರದ ದೇವಲೋಕ ಉಚಿತವಾದ ಗಾಳಿಯಲ್ಲಿ ತೇಲಿ ಬಂದಂತಹ ಪರಿಮಳವನ್ನ ಅವಳು ಮೂಸಿದಳು ಏನನ್ನ ಮೂಸ್ತಾಳೆ ಗಾಳಿಯಲ್ಲಿ ತೇಲಿ ಬಂದಂತಹ ಯಾವುದೋ ಒಂದು ಪುಷ್ಪದ ಪರಿಮಳವನ್ನ ಅವಳು ಮೂಸಿದಳು ಈ ರೀತಿ ಬರೆದ್ರೆ ನಿಮ್ಗೆ ಎರಡು ಅಂಕ ಲಭಿಸುತ್ತೆ ಮುಂದೆ ಇದೇ ಉತ್ತರವನ್ನ ನೀವು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರೀತೀರಾ ಉತ್ತರವನ್ನ ನೀವು ನೋಡ್ಕೋಬಹುದು ಮುಂದೆ ವಜ್ರಾಕ್ಯ ಕೀಟ ಕಿಂ ಕರೋತಿ ವಜ್ರಾಕ್ಯ ಕೀಟ ಏನ್ ಮಾಡುತ್ತೆ ಇದು ವಿಧಿವಿಲಸಿತಂ ಎನ್ನುವಂತಹ ಪಾಠದ ಪ್ರಶ್ನೆ ವಿಧಿವಿಲಾಸಿತಂ ಎಂಬ ನಾಟಕದಲ್ಲಿ ವಜ್ರಕೀಟದ ಚಿತ್ರಣವಿದೆ ಕರ್ಣನು ಮಲಗಿರುವ ತನ್ನ ಗುರುಗಳಾದ ಪರಶುರಾಮರ ತಲೆಯನ್ನ ತನ್ನ ತೊಡೆಯ ಮೇಲೆ ಇರಿಸಿಕೊಂಡಿರುತ್ತಾನೆ ಆ ಸಮಯದಲ್ಲಿ ವಜ್ರಕೀಟವು ಕರ್ಣನ ಉಬ್ಬಿದ ಎರಡೂ ತೊಡೆಗಳನ್ನು ತನ್ನ ಕೋರೆಯಿಂದ ಸೀಳಿ ರಕ್ತವನ್ನ ಕುಡಿಯುತ್ತೆ ಬಳಿಕ ತೊಡೆಯ ಮಾಂಸವನ್ನ ಭಕ್ಷಿಸತೊಡಗುತ್ತದೆ ಕರ್ಣ ತನ್ನ ಗುರುಗಳಾದಂತಹ ಪರಶುರಾಮರ ತಲೆಯನ್ನ ತನ್ನ ತೊಡೆಯ ಮೇಲೆ ಇಟ್ಕೊಂಡಿರ್ತಾನೆ ಆ ಸಂದರ್ಭದಲ್ಲಿ ವಜ್ರಕೀಟ ಎನ್ನುವಂತಹ ಒಂದು ಕೀಟ ಬಂದು ಆತನ ತೊಡೆಯನ್ನ ಕಚ್ಚಿ ತಿಂತ ಇರುತ್ತೆ ಆ ಕಚ್ಚಿ ತಿನ್ನುವಾಗ ರಕ್ತ ಹರಿತಾ ಇರುತ್ತೆ ಹಾಗಿದ್ರೂ ಕೂಡ ಕರ್ಣ ಆ ನೋವು ತಡ್ಕೋತಾನೆ ಇಲ್ಲಿ ವಜ್ರಕೀಟದ ಸಂದರ್ಭವನ್ನ ಮಾತ್ರ ಕೊಟ್ಟಿದ್ದಾರೆ ಆ ವಜ್ರಕೀಟ ಏನು ಏನ್ ಮಾಡ್ತಾ ಇತ್ತು ಅಂತ ಆ ಕರ್ಣನ ತೊಡೆಯನ್ನ ತೊಡೆಯ ಮಾಂಸವನ್ನ ಅದು ಭಕ್ಷಿಸ ತೊಡಗಿತ್ತು ಆದ್ರೆ ಕರ್ಣ ತನ್ನ ಗುರುಗಳಿಗೆ ನಿದ್ರಾಭಂಗ ಆಗ್ಬಾರ್ದು ಅಂತ ಹೇಳಿ ಆ ನೋವನ್ನೆಲ್ಲ ತಡ್ಕೋತಾ ಇರ್ತಾನೆ ಈ ರೀತಿಯಾಗಿ ನೀವು ಉತ್ತರವನ್ನು ಬರೀತೀರಾ ಮಕ್ಕಳೇ ಇಲ್ಲಿ ಕೊಟ್ಟಿರುವಷ್ಟು ಬರೆದ್ರೆ ಸಾಕು ಕನ್ನಡದಲ್ಲಿ ಅದೇ ಉತ್ತರವನ್ನು ನೀವು ಇಂಗ್ಲೀಷ್ನಲ್ಲಿ ಈ ರೀತಿ ಬರೀತೀರಾ ಇದು ನಿಮಗೆ ಬಹಳ ಸುಲಭ ಇರುತ್ತೆ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಉತ್ತರವನ್ನ ಬರೆಯವರು ಬರೀರಿ ಕನ್ನಡದಲ್ಲಿ ಉತ್ತರವನ್ನು ಬರೆಯೋದು ಆಯ್ಕೆ ಮಾಡ್ಕೊಂಡವರು ಕನ್ನಡದಲ್ಲಿ ಬರೀತೀರಾ ಹಾಗಾಗಿ ನೀವು ಎರಡು ಮೂರು ವಾಕ್ಯದ ಪ್ರಶ್ನೆಗಳಿಗೆ ಕನ್ನಡದಲ್ಲಿ ಬರೀತೀವಿ ಅಂತ ಆಯ್ಕೆ ಮಾಡ್ಕೊಂಡವರು ಕನ್ನಡದಲ್ಲಿ ಉತ್ತರವನ್ನು ಬರೀರಿ ಇಂಗ್ಲೀಷ್ನಲ್ಲಿ ಆಯ್ಕೆ ಮಾಡ್ಕೊಂಡವರು ಇಂಗ್ಲೀಷ್ನಲ್ಲಿ ಬರೀತೀವಿ ಅಂತ ಇಂಗ್ಲೀಷ್ನಲ್ಲೇ ಉತ್ತರವನ್ನು ಬರೀತೀರಾ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಎಲ್ಲೆಲ್ಲಿ ನಿಮಗೆ ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಬರಿಬಹುದು ಅಂತ ಇರುತ್ತೋ ಅಲ್ಲಿ ನಿಮ್ಮ ಆಯ್ಕೆ ನೀವು ಯಾವ್ದನ್ನ ಆಯ್ಕೆ ಮಾಡ್ಕೊಂಡಿರ್ತೀರಾ ಕನ್ನಡವನ್ನ ಆಯ್ಕೆ ಮಾಡಿದ್ರೆ ಕನ್ನಡದಲ್ಲಿ ಬರೀರಿ ಇಂಗ್ಲಿಷ್ ನ ಆಯ್ಕೆ ಮಾಡಿದ್ರೆ ಇಂಗ್ಲೀಷ್ ನಲ್ಲಿ ಬರೀರಿ ಮುಂದೆ ವಿಗ್ರಹ ದೇವಾಹ ಕೆ ಯಾರು ಮನುಷ್ಯ ರೂಪದಲ್ಲಿರುವಂತಹ ದೇವತೆಗಳು ಅಂತ ಹೇಳಿ ಪ್ರಶ್ನೆ ಉತ್ತರ ನೋಡೋಣ ಯಾರು ಸದಾ ಒಳ್ಳೆಯ ಮಾತುಗಳನ್ನು ಆಡುವರೋ ಹಾಗೂ ಒಳ್ಳೆಯ ಕೆಲಸಗಳನ್ನು ಮಾಡುವರೋ ಅಂಥವರು ನಿಜವಾಗಿಯೂ ಶ್ರೀಮಂತರು ಯಾರು ಯಾವಾಗಲೂ ಕೂಡ ಒಳ್ಳೆಯ ಮಾತುಗಳನ್ನೇ ಆಡ್ತಾರೋ ಹಾಗೂ ಒಳ್ಳೆಯ ಕೆಲಸಗಳನ್ನೇ ಮಾಡ್ತಾರೋ ಅಂಥವರು ನಿಜವಾಗಿಯೂ ಶ್ರೀಮಂತರು ಶ್ಲಾಘನೆಗೆ ಯೋಗ್ಯರು ಹಾಗೂ ಮಾನವ ರೂಪಿ ದೇವತೆಗಳೆಂದೇ ಕರೆಸಿಕೊಳ್ಳುವರು ಅವರು ಏನಂತ ಕರೆಸ್ಕೋತಾರೆ ಮಾನವ ರೂಪಿಯಾದಂತಹ ದೇವರು ಅಂತಲೇ ಕರೆಸ್ಕೋತಾರೆ ಯಾವಾಗಲೂ ಕೂಡ ಒಳ್ಳೆಯ ಮಾತುಗಳನ್ನು ಆಡ್ತಾ ಇರುವಂಥವ್ರು ಒಳ್ಳೆಯ ಕೆಲಸಗಳನ್ನೇ ಮಾಡುವಂಥವ್ರು ನಿಜವಾದ ಶ್ರೀಮಂತರು ಮತ್ತು ಅವರು ಶ್ಲಾಘನೆಗೆ ಯೋಗ್ಯರು ಹಾಗೂ ಮಾನವ ರೂಪಿ ದೇವತೆಗಳೆಂದೇ ಅವರು ಕರೆಸ್ಕೋತಾರೆ ಏನಂತ ಕರೆಸ್ಕೋತಾರೆ ಮಾನವ ರೂಪಿ ದೇವರು ಅಂತಾನೆ ಅವರು ಕರೆಸ್ಕೋತಾರೆ ಇಂಗ್ಲಿಷ್ ನಲ್ಲಿ ನೀವು ಈ ರೀತಿ ಬರಿತಿರೋ ಉತ್ತರ ದೋಸ್ ಹೂ ಸ್ಪೀಕ್ ಸ್ವೀಟ್ ವರ್ಡ್ಸ್ ಅಂಡ್ ಆಫರ್ ಹಾಸ್ಪಿಟಾಲಿಟಿ ಟು ಆಲ್ ಆರ್ ಎವರ್ ಪ್ರಾಸ್ಪ್ರಸ್ ಅಂಡ್ ಸ್ಟೈನ್ಲೆಸ್ ಇನ್ ಕ್ಯಾರೆಕ್ಟರ್ ದೇ ಆರ್ ಶ್ಯೂರ್ಲಿ ಗಾಡ್ ಇನ್ ಹ್ಯೂಮನ್ ಫಾರ್ಮ್ ದೇ ಆರ್ ಶ್ಯೂರ್ಲಿ ಗಾಡ್ ಇನ್ ಹ್ಯೂಮನ್ ಫಾರ್ಮ್ ಈ ರೀತಿಯಾಗಿ ಉತ್ತರವನ್ನು ಬರೆದ್ರೆ ನಿಮಗೆ ಎರಡು ಅಂಕ ಲಭಿಸುತ್ತೆ ಮುಂದೆ ಹೋಗೋಣ ಬಾಲ್ಯ ಶಾಸ್ತ್ರಿ ನಾಮ್ ಸಂಸ್ಕೃತ ಅಧ್ಯಯನ ಬಾಲ್ಯದಲ್ಲಿ ಶಾಸ್ತ್ರಿಗಳ ಸಂಸ್ಕೃತ ಅಧ್ಯಯನ ಯಾವ ರೀತಿಯಲ್ಲಿ ಇತ್ತು ಅಂತ ಬಾಲ್ಯದಲ್ಲಿ ತಮ್ಮ ತಂದೆಯವರ ಜೊತೆಯಲ್ಲಿ ಪಾಠಶಾಲೆಗೆ ಹೋಗುತ್ತಿದ್ದ ಶ್ರೀ ಕೃಷ್ಣ ಶಾಸ್ತ್ರಿಯವರು ಆರಂಭಿಕ ಸಂಸ್ಕೃತ ಅಭ್ಯಾಸವನ್ನು ತಮ್ಮ ತಂದೆಯವರ ಹತ್ತಿರವೇ ಆರಂಭಿಸಿದರು ಬಾಲ್ಯದಲ್ಲಿ ಶಾಸ್ತ್ರಿಯವರು ತಮ್ಮ ಸಂಸ್ಕೃತ ಅಭ್ಯಾಸವನ್ನ ತಮ್ಮ ತಂದೆಯ ಬಳಿಯಲ್ಲಿಯೇ ಮಾಡಿದ್ರು ಸಂಸ್ಕೃತ ಶ್ಲೋಕಗಳು ಅಮರಕೋಶ ಹಾಗೂ ಪಾಣಿನೀಯ ವ್ಯಾಕರಣ ಸೂತ್ರಗಳು ನಿರರ್ಗಳವಾಗಿ ಅವರ ಮುಖದಿಂದ ಹರಿದು ಬರುತ್ತಿತ್ತು ಪಾಣಿನೀಯ ವ್ಯಾಕರಣ ಸೂತ್ರಗಳನ್ನ ನಿರರ್ಗಳವಾಗಿ ಬಾಯಿಂದ ಹೇಳ್ತಾ ಇದ್ರಂತೆ ಯಾರು ಕೃಷ್ಣಶಾಸ್ತ್ರಿ ಶಾಸ್ತ್ರಿ ಮಹೋದಯರು ತಮ್ಮ ತಂದೆಯ ಬಳಿಯಲ್ಲಿಯೇ ಅವರು ಬಾಲ್ಯದಲ್ಲಿ ಸಂಸ್ಕೃತ ಅಭ್ಯಾಸವನ್ನ ಮಾಡಿದ್ರು ಅದೇ ಉತ್ತರವನ್ನು ಇಂಗ್ಲಿಷ್ನಲ್ಲಿ ನೀವು ಈ ರೀತಿಯಾಗಿ ಬರೀತಾ ಹೋಗ್ತೀರಾ ಮುಂದೆ ಮುಂದಿನ ಮೇಯ್ನ್ ಐದನೇ ಮೇಯ್ನ್ ಪಾಠನಾಮ ಉಲ್ಲೇಖ ಕಹ ಕಂಪ್ರತಿ ಅವಧ ತಿಥಿ ಸಂಸ್ಕೃತ ಭಾಷೆಯ ಲಿಖತ ಇದು ನೀವು ಸಂಸ್ಕೃತದಲ್ಲೇ ಬರಿಬೇಕು ಮಕ್ಕಳೇ ಈ ಮೇಯ್ನ್ ಇದೆಯಲ್ಲ ಇದನ್ನ ನೀವು ಸಂಸ್ಕೃತದಲ್ಲೇ ಉತ್ತರವನ್ನು ಬರೀಬೇಕು ಇಂಗ್ಲೀಷ್ನಲ್ಲಿ ನಲ್ಲಿ ಬರೀಬಾರ್ದು ಅಥವಾ ಕನ್ನಡದಲ್ಲೂ ಬರೀಬಾರ್ದು ನಿಮಗೆ ಯಾವ್ಯಾವ ಮೇಯ್ನಲ್ಲಿ ಕೊಟ್ಟಿರ್ತಾರೆ ಕನ್ನಡ ಸಂಸ್ಕೃತ ಅಥವಾ ಇಂಗ್ಲಿಷ್ ನಲ್ಲಿ ಬರೀರಿ ಅಂತ ಅಂತಹ ಕಡೆ ಮಾತ್ರ ನೀವು ಕನ್ನಡ ಅಥವಾ ಇಂಗ್ಲಿಷ್ ಮತ್ತೆ ಸಂಸ್ಕೃತದ ಆಯ್ಕೆ ಇರುತ್ತೆ ಆದ್ರೆ ಎಲ್ಲಿ ಸಂಸ್ಕೃತದಲ್ಲೇ ಬರೀಬೇಕು ಅಂತ ಪ್ರಶ್ನೆ ಕೊಟ್ಟಿರ್ತಾರೋ ಅಲ್ಲಿ ಸಂಸ್ಕೃತದಲ್ಲೇ ಬರೀಬೇಕು ಪ್ರಶ್ನೆಯನ್ನ ಸರಿಯಾಗಿ ಓದ್ಕೊಳ್ಳಿ ಪಾಠ ನಾಮ ಉಲ್ಲೇಖ್ಯ ಕಹ ಕಂಪ್ರತಿ ಅವಧತಿ ಸಂಸ್ಕೃತ ಭಾಷೆಯ ಲಿಖತ ಪಾಠದ ಹೆಸರನ್ನ ಉಲ್ಲೇಖ ಮಾಡಿ ಇದು ಬಹಳ ಮುಖ್ಯ ಇದಕ್ಕೆ ಒಂದು ಅಂಕ ಇರುತ್ತೆ ಪರೀಕ್ಷೆಯಲ್ಲಿ ಪಾಠದ ಹೆಸರನ್ನ ಬರೀಲೇಬೇಕು ಬರೆದು ನಂತರ ಯಾರು ಯಾರಿಗೆ ಹೇಳಿದ್ರು ಯಾವ ಪಾಠ ಅಂತ ಬರೆದು ಯಾರು ಯಾರಿಗೆ ಹೇಳಿದ್ರು ಅಂತ ಬರಿತೀರಾ ಮೊಟ್ಟ ಮೊದಲಿಗೆ ಮಯ ಪರಾರ್ಥಮೇತ ಶರೀರಂ ಧೀಯತೆ ಸ್ವೇಚ್ಛಾ ನನ್ನ ಇಚ್ಛೆಯಿಂದಲೇ ನನ್ನ ಶರೀರವು ಕೊಡಲ್ಪಟ್ಟಿದೆ ಅಂತ ಹೇಳಿ ಹೇಳ್ತಾರೆ ಯಾರು ಹೇಳೋದು ಯಾವ ಪಾಠ ಅಂದ್ರೆ ಇದಂ ವಾಕ್ಯಂ ಪರೇಶಾಮಪಿ ರಕ್ಷ ಜೀವಿತಂ ಇತಿ ಪಾಠಾತ್ ಉೃತ ಈ ವಾಕ್ಯ ಪರೇಶಾಮಪಿ ರಕ್ಷ ಜೀವಿತಂ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ವಾಕ್ಯಂ ಇದಂ ರಾಜಾ ವಿಕ್ರಮಾದಿತ್ಯ ಬಕಾಸುರಂ ಪ್ರತಿ ಅವದತ್ತು ಈ ಮಾತನ್ನ ರಾಜಾ ವಿಕ್ರಮಾದಿತ್ಯ ಬಕಾಸುರನಿಗೆ ಹೇಳಿದ್ದು ಬಕಾಸುರನ್ ಎಂಬ ರಾಕ್ಷಸನಿಗೆ ಹೇಳಿದ್ದು ಇಷ್ಟು ಬರೆದ್ರೆ ನಿಮ್ಗೆ ಎರಡು ಅಂಕ ಯಾವ ಪಾಠ ಅಂತ ಬರೆದ್ರೆ ಒಂದ್ ಅಂಕ ಯಾರು ಯಾರಿಗೆ ಹೇಳಿದ್ರು ಅಂದ್ರೆ ಒಂದ್ ಅಂಕ ಎರಡು ಅಂಕ ಸಿಗುತ್ತೆ ಇಲ್ಲೂ ಕೂಡ ನಿಮ್ಗೆ ಆರು ಪ್ರಶ್ನೆಗಳಿಗೆ ನಾಲ್ಕು ಪ್ರಶ್ನೆಗೆ ಉತ್ತರವನ್ನ ಬರೀತೀರಾ ನಾಲ್ಕು ಇಂಟು ಎರಡು ಎಂಟು ಅಂಕಗಳು ಲಭಿಸುತ್ತೆ ಮುಂದೆ ಸುಖಾನಿತೆಯ ಬರ್ತೃ ಕುಲ ದೇವತಾ ಹಾವಿತರಂತು ಸುಖವನ್ನ ನಿನ್ನ ಗಂಡನ ಮನೆಯ ಕುಲದೇವರು ನಿನಗೆ ಕೊಡ್ಲಿ ಅಂತ ಹೇಳುವಂತಹದ್ದು ಇದು ಶೂನ್ಯ ಮೇಂಗುಲಿ ಪಾಠದ್ದು ಹಾಗಾಗಿ ಇದಂ ವಾಕ್ಯಂ ಶೂನ್ಯ ಮೇಂಗುಲಿ ಇ ಪಾಠ ಉದ್ಧತಂ ವಾಕ್ಯಂ ಗೌತಮಿ ಶಕುಂತಲಾಂ ಪ್ರತಿ ಉಕ್ತವತಿ ಇದನ್ನ ಗೌತಮಿ ಶಕುಂತಲೆಗೆ ಹೇಳಿದ್ದು ಈ ರೀತಿ ಬರೆದ್ರೆ ನಿಮ್ಗೆ ಎರಡು ಅಂಕ ಲಭಿಸುತ್ತೆ ಗೌತಮಿ ವೃದ್ಧ ತಾಪಸಿಯಾದಂತಹ ಗೌತಮಿ ಶಕುಂತಲೆಗೆ ಹೇಳಿದ್ದು ಈ ರೀತಿ ಬರೆದ್ರೆ ನಿಮ್ಗೆ ಎರಡು ಅಂಕ ಲಭಿಸುತ್ತೆ ಮುಂದೆ ಕುದಾಪಿ ಗತ್ವ ಧನಂ ಸಂಗ್ರಹಿಸ್ಯಾಮಿ ಎಲ್ಲಾದ್ರೂ ಹೋಗಿ ನಾನು ಹಣವನ್ನ ಸಂಗ್ರಹಣೆ ಮಾಡ್ತೀನಿ ಅಂತ ಇದು ರಾಣಾ ಪ್ರತಾಪ ಎನ್ನುವಂತಹ ಪಾಠದ್ದು ಇದಂ ವಾಕ್ಯಂ ಮಹಾರಾಣಾ ಪ್ರತಾಪ ಇತಿ ಪಾಠದ ಉದ್ದೃತ ವಾಕ್ಯಮಿದಂ ರಾಣಾ ಪ್ರತಾಪ ಬಾಮಶಾಹಂ ಪ್ರತಿ ಈ ಪ್ರತಾಪನು ಬಾಮಶಾಹನಿಗೆ ಹೇಳಿದ್ದು ನಂತರ ಭಗವಾನ್ ಅಭಿಧಾನ ಭಗವಾನ್ ಏನು ನಿನ್ನ ಹೆಸರು ಇದನ್ನ ಈ ವಾಕ್ಯವನ್ನ ಅನುರಾಗೋದಯ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಇದಂ ವಾಕ್ಯಂ ಅನುರಾಗೋದಯ ಇತಿ ಪಾಠ ಉದ್ಧತಂ ವಾಕ್ಯಮಿದಂ ಮಹಾಶ್ವೇತ ಮುನಿಬಾಲಕಂ ಪ್ರತಿ ಅಪ್ರಚತ್ ಈ ವಾಕ್ಯವನ್ನ ಮಹಾಶ್ವೇತೆಯು ಮುನಿಬಾಲಕನನ್ನ ಕೇಳಿದ್ದು ಮುಂದೆ ಚೇತಃ ನಿನ್ನ ಮನಸ್ಸನ್ನು ಗಟ್ಟಿ ಮಾಡ್ಕೋ ಅಂತ ಹೇಳಿ ಇದು ವಿಧಿವಿಲಸಿತಂ ಎನ್ನುವಂತಹ ಅದು ಇದಂ ವಾಕ್ಯಂ ವಿಧಿವಿಲಸಿತಂ ಇತಿ ಪಾಠ ಸ್ವೀಕೃತ ವಾಕ್ಯಂ ಇದಂ ಪರಶುರಾಮ ಕರ್ಣಂ ಪ್ರತಿ ಅವದತಿ ಈ ವಾಕ್ಯವನ್ನ ಪರಶುರಾಮರು ಕರ್ಣನಿಗೆ ಹೇಳಿದ್ದು ಪರಶುರಾಮರು ಕರ್ಣನಿಗೆ ಹೇಳಿದ್ದು ಮುಂದೆ ಪರೀಕ್ಷಾರ್ಥಂ ಇತೋಪಿ ಸಮಯಾವಕಾಶ ವಿದ್ಯತೆ ಪರೀಕ್ಷೆಗೆ ಇನ್ನೂ ಕಲಾವಕಾಶ ಇದೆ ಅಂತ ಹೇಳಿ ಹೇಳಿರುವಂತಹದ್ದು ಇದು ಈ ವಾಕ್ಯವನ್ನ ಕೃಷ್ಣಶಾಸ್ತ್ರಿ ಮಹೋದಯರು ಎನ್ನುವಂತಹ ಪಾಠದಿಂದ ಆರಿಸಲಾಗಿದೆ ಇದನ್ನ ಯಾವ ರೀತಿ ಉತ್ತರವನ್ನು ಬರೆಯೋದು ನೋಡೋಣ ಇದಂ ವಾಕ್ಯಂ ಕೃಷ್ಣಶಾಸ್ತ್ರೀ ಮಹೋದಯ ಪಾಠಾತ್ ಉೃತ ಅಥವಾ ಸ್ವೀಕೃತ ವಾಕ್ಯ ಕೃಷ್ಣಶಾಸ್ತ್ರೀ ಮಹೋದಯ ಚಾತ್ರಂ ಪ್ರತಿ ಅವದತ್ ಈ ವಾಕ್ಯವನ್ನ ಕೃಷ್ಣಶಾಸ್ತ್ರಿ ಮಹೋದಯರು ತಮ್ಮ ವಿದ್ಯಾರ್ಥಿಗೆ ಹೇಳಿದ್ದು ಮುಂದೆ ಇಲ್ಲಿಗೆ ನಿಮಗೆ ಇಲ್ಲಿಗೆ ಪಾರ್ಟ್ ಬಿ ಕಂಪ್ಲೀಟ್ ಆಯ್ತು ಈಗ ಪಾರ್ಟ್ ಎ ನಿಮ್ಗೆ ಅರ್ಥ ಆಗಿದೆ ಪಾರ್ಟ್ ಬಿ ಅರ್ಥ ಆಗಿದೆ ಮುಂದೆ ಪಾರ್ಟ್ ಸಿ ವಿಭಾಗಕ್ಕೆ ಹೋಗೋಣ ಪುರತಃ ಗಚ್ಚಾಮ ಪಾಠ ನಾಮ ಉಲ್ಲಿಖ್ಯ ಶ್ಲೋಕಾನಾಮ್ ಅನುವಾದಂ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ನೋಡಿ ಮಕ್ಕಳೇ ಇಲ್ಲೂ ಕೂಡ ಪಾಠದ ಹೆಸರನ್ನ ಬರೀಲೇಬೇಕು ನಾಮ ಉಲ್ಲಿಖ್ಯ ಅಂತ ಎಲ್ಲೆಲ್ಲಿ ಕೊಟ್ಟಿರ್ತಾರೆ ಅಲ್ಲಿ ನೀವು ಪಾಠದ ಹೆಸರನ್ನ ಬರೆದು ಶ್ಲೋಕದ ಅನುವಾದನ ನೋಡಿ ಇಲ್ಲಿ ಕೇಳಿದ್ದಾರೆ ಕನ್ನಡ ಭಾಷೆಯ ಆಂಗ್ಲ ಭಾಷೆಯ ವಾ ಉತ್ತರಂ ಲಿಖತ ಕನ್ನಡ ಭಾಷೆಯಲ್ಲಿ ಅಥವಾ ಆಂಗ್ಲ ಭಾಷೆಯಲ್ಲಿ ನೀವು ಬರಿಬಹುದು ಶ್ಲೋಕದ ತಾತ್ಪರ್ಯವನ್ನ ಮೊಟ್ಟ ಮೊದಲ ಶ್ಲೋಕ ಇಲ್ಲಿ ನೀವು ನಾಲ್ಕು ಪದ್ಯಗಳನ್ನ ಕೊಟ್ಟಿರ್ತಾರೆ ನಾಲ್ಕು ಶ್ಲೋಕಗಳನ್ನ ಕೊಟ್ಟಿರ್ತಾರೆ ನಾಲ್ಕು ಶ್ಲೋಕಗಳಲ್ಲಿ ನೀವು ಯಾವ್ದಾದ್ರು ಎರಡು ಶ್ಲೋಕಕ್ಕೆ ಉತ್ತರವನ್ನ ಬರೀತೀರಾ ಒಟ್ಟು ನಿಮ್ಗೆ ಎರಡು ಇಂಟು ಮೂರು ಆರು ಅಂಕಗಳು ಲಭಿಸುತ್ತೆ ಮಕ್ಕಳೇ ಭಾರತ ಸ್ಯಾಸ್ಯ ವರ್ಷಸ್ಯ ನವಭೇಧ ನಿಬೋಧತ ಸಮುದ್ರಾಂತರಿತ ಅಂತರಿತ ಜ್ಞೇಯ ಆಸ್ತೆ ಸ್ವಗಮ್ಯಾಹ ಪರಸ್ಪರಂ ನೀವೇನಂತ ಬರೀತೀರಾ ಈ ಮೇಲಿನ ಶ್ಲೋಕವನ್ನ ಪುರಾಣ ಭಾರತಂ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಭಾರತ ವರ್ಷದಲ್ಲಿ ಒಂಬತ್ತು ಭಾಗಗಳಿವೆ ಎಂಬುದನ್ನು ತಿಳಿಯಿರಿ ಈ ಎಲ್ಲಾ ಭಾಗಗಳು ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟು ಒಂದೆಡೆಯಿಂದ ಮತ್ತೊಂದೆಡೆಗೆ ಹೋಗಲು ಅಸಾಧ್ಯವಾಗಿದೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗಲು ಅಸಾಧ್ಯ ಈ ರೀತಿಯಾಗಿ ನೀವು ಪಾಠದ ಹೆಸರನ್ನ ಬರೆದು ಆ ಶ್ಲೋಕದ ತಾತ್ಪರ್ಯವನ್ನ ಬರೆದ್ರೆ ಮೂರು ಅಂಕಗಳು ಬರುತ್ತೆ ಪಾಠದ ಹೆಸರು ಬರೆದ್ರೆ ಒಂದು ಅಂಕ ನಂತರ ತಾತ್ಪರ್ಯವನ್ನು ಬರೆದ್ರೆ ಎರಡು ಅಂಕ ಒಟ್ಟು ಮೂರು ಅಂಕಗಳು ನಿಮಗೆ ಸುಲಭವಾಗಿ ಸಿಗುತ್ತೆ ಮಕ್ಕಳೇ ಅದನ್ನೇ ನೀವು ಇಂಗ್ಲಿಷ್ ಅಲ್ಲಿ ಬರೆಯುವಾಗ ಯಾವ ರೀತಿ ಬರೀತೀರಾ ದಿ ಶ್ಲೋಕಿಸ್ ಕಂಟ್ರಿ ಆಫ್ ದೇರ್ ಆರ್ ನೈನ್ ಡಿವಿಜನ್ ಸಿನ್ಸ್ ದೇ ಆರ್ ಸೆಪರೇಟೆಡ್ ಬೈ ದ ಓಷನ್ ದೇ ಆರ್ ನಾಟ್ ಕನೆಕ್ಟೆಡ್ ಟು ಈಚ್ ಅದರ್ ಈ ರೀತಿಯಾಗಿ ಬರೆದ್ರೆ ನಿಮ್ಗೆ ಮೂರು ಅಂಕ ಲಭಿಸುತ್ತೆ ಮುಂದೆ ಮಂಜು ಶಾಮ್ ತಾಮ್ ಗಂಗಾ ತೋ ಧ್ವಸ್ಥ ದೀಪಿಕಾಂ ಋತ್ವ ತತ್ಯಾಜನಿ ಕ್ಷಿಪ್ಯ ಘೋರಮು ವಾನರಮಂತರೇ ಈ ಮೇಲಿನ ಶ್ಲೋಕವನ್ನ ನಿರ್ವಿಮರ್ಶಾಹಿ ಬೀರವಹ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಅನಂತರ ಪೆಟ್ಟಿಗೆಯೊಳಕ್ಕೆ ಭಯಂಕರವಾದ ವಾಣರ ನೋರ್ವನನ್ನ ಹಾಕಿ ಅದರ ಮೇಲೆ ದೀಪವನ್ನಿಟ್ಟು ಗಂಗೆಯೊಳಗೆ ತೇಲಿಸಿ ಬಿಟ್ಟನು ಅಂತ ಹೇಳಿ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಅದೇ ರೀತಿಯಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಕೂಡ ಬರೀತೀರಾ ನೀವು ಕನ್ನಡವನ್ನು ಆಯ್ಕೆ ಮಾಡಿದ್ರೆ ಕನ್ನಡದಲ್ಲಿ ಬರೀತೀರಾ ಇಂಗ್ಲಿಷ್ನ ಆಯ್ಕೆ ಮಾಡಿದ್ರೆ ಇಂಗ್ಲಿಷ್ ನಲ್ಲಿ ಬರೀತೀರಾ ಈ ರೀತಿಯಾಗಿ ಕನ್ನಡದ ಉತ್ತರವನ್ನ ಬರೀತೀರಾ ಅದೇ ರೀತಿಯಲ್ಲಿ ನಿಮ್ಗೆ ಈ ರೀತಿಯಾಗಿ ನೀವು ಇಂಗ್ಲಿಷ್ನಲ್ಲೂ ಕೂಡ ಉತ್ತರವನ್ನ ಬರಿಬಹುದು ನೀವು ಇಲ್ಲಿ ನೋಡ್ಕೊಳ್ಳಿ ಇಂಗ್ಲಿಷ್ ಉತ್ತರವನ್ನ ಕೂಡ ಮುಂದೆ ಅತ ಪರೀಕ್ಷೆಯ ಕರ್ತವ್ಯ ವಿಶೇಷ ಸಂಗತಂ ಅಜ್ಞಾತ ಹೃದಯ ಶ್ವೇವ ವೈರಿ ಭವತಿ ಈ ಮೇಲಿನ ಶ್ಲೋಕವನ್ನ ಶೂನ್ಯ ಮೇಂಗುಲಿಹಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಆದ್ದರಿಂದ ಏಕಾಂತ ಸ್ನೇಹವನ್ನು ತುಂಬಾ ಆಲೋಚಿಸಿ ಮಾಡಬೇಕು ಯಾವಾಗ್ಲೂ ಏಕಾಂತ ಸ್ನೇಹವನ್ನ ಬಹಳ ಆಲೋಚಿಸಿ ಮಾಡಬೇಕು ಹೃದಯ ತಿಳಿಯದವರೊಡನೆ ಮಾಡಿದ ಸ್ನೇಹವು ದ್ವೇಷದಲ್ಲಿ ಕೊನೆಗೊಳ್ಳುವುದು ಪರಿಚಯ ಇಲ್ಲದವರ ಜೊತೆ ಏಕಾಂತ ಸ್ನೇಹವನ್ನ ಮಾಡಿದ್ರೆ ಅದು ಯಾವಾಗ್ಲೂ ಕೂಡ ಏನಾಗುತ್ತೆ ಆ ಸ್ನೇಹ ದ್ವೇಷದಲ್ಲಿಯೇ ಕೊನೆಗೊಳ್ಳುತ್ತೆ ಅಂತ ಹೇಳಿ ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಮಕ್ಕಳೇ ಅದೇ ರೀತಿ ಅದಕ್ಕೆ ಇಂಗ್ಲಿಷ್ನಲ್ಲಿ ನೀವು ಈ ರೀತಿಯಾಗಿ ಟ್ರಾನ್ಸ್ಲೇಷನ್ನ ಬರಿತೀರಾ ಮುಂದೆ ಮನಸಾ ಚಿಂತಿತಂ ಕಾರ್ಯಂ ವಾಚಾ ಪ್ರಕಾಶಯೇತ್ ಪ್ರಕಾಶ ಮಂತ್ರವತ್ತು ರಕ್ಷೆಯೇತ್ ಗೂಢಂ ಕಾರ್ಯೇ ಚಾಪಿ ನಿಯೋಜಯೇತ್ ಈ ಮೇಲಿನ ಶ್ಲೋಕವನ್ನ ನೀತಿಸಾರಹ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಮನದಲ್ಲಿ ವಿಚಾರಿಸಿದ ಸಂಗತಿಗಳನ್ನ ಯಾವಾಗಲೂ ಬಹಿರಂಗಪಡಿಸಬಾರದು ಮನಸ್ಸಿನಲ್ಲಿ ಅಂದ್ಕೊಂಡಿದ್ನೆಲ್ಲ ನಾವು ತಕ್ಷಣ ಹೇಳ್ಬಿಡ್ಬಾರ್ದು ಏನೇ ಒಂದು ಕೆಲಸವನ್ನ ನಾವು ಮನ್ಸಲ್ಲಿ ಅಂದ್ಕೊಂಡ್ರೆ ಆ ಕೆಲಸ ಆದ ನಂತರನೇ ಹೇಳ್ಬೇಕೆ ಹೊರತು ಇಲ್ಲದಿದ್ರೆ ನೀವು ಅಪಹಾಸ್ಯಕ್ಕೆ ಒಳಗಾಗ್ಬೋದು ಅನ್ನುವಂತಹ ತಾತ್ಪರ್ಯವನ್ನ ಕೊಡುವಂತಹ ಪದ್ಯ ಇದು ಸಂಗತಿ ಬಗ್ಗೆ ಕುಲಂಕುಷವಾಗಿ ಚರ್ಚೆ ನಡೆಸಿ ಬಚ್ಚಿಡಬೇಕು ಸಮಯ ಸಿಕ್ಕಿದಾಗ ಅಮೂರ್ತ ರೂಪದ ವಿಚಾರವನ್ನು ಕಾರ್ಯರೂಪಕ್ಕೆ ತರಬೇಕು ಯಾವುದೇ ಒಂದು ಕಾರ್ಯವನ್ನ ಚಿಂತನೆ ಮಾಡಿದಾಗ ಅದನ್ನ ತಕ್ಷಣ ಎಲ್ರಿಗೂ ಹೇಳ್ಬಾರ್ದು ಕಾರ್ಯವು ಸಫಲತೆಯನ್ನು ಪಡೆದ ನಂತರ ಎಲ್ರಿಗೂ ಹೇಳಬೇಕು ಅನ್ನೋದು ಈ ಶ್ಲೋಕದ ತಾತ್ಪರ್ಯ ಆಗುತ್ತೆ ಇದಕ್ಕೆ ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ನೀವು ಟ್ರಾನ್ಸ್ಲೇಷನ್ ಬರಿತೀರಾ ಕನ್ನಡದಲ್ಲಿ ಯಾವ ಉತ್ತರವನ್ನು ಹೇಳಿದೆ ಅದೇ ರೀತಿಯಲ್ಲಿ ಇಂಗ್ಲಿಷ್ ಉತ್ತರ ಕೂಡ ಇದೆ ಇದನ್ನ ನೀವು ನೋಡ್ಕೊಳ್ಳಿ ಅರ್ಥ ಆಯ್ತಾ ಮುಂದೆ ಏಳನೇ ಮೇನ್ ದಶವಾಕ್ಯ ಈ ಸಂಸ್ಕೃತ ಭಾಷೆಯ ಕನ್ನಡ ಭಾಷೆಯ ಆಂಗ್ಲ ಭಾಷೆಯವ ಉತ್ತರಂ ಲಿಖತ ನೋಡಿ ಮಕ್ಕಳ ಇಲ್ಲೂ ಕೂಡ ಕನ್ನಡ ಭಾಷೆಯಲ್ಲಾಗ್ಲಿ ಆಂಗ್ಲ ಭಾಷೆಯಲ್ಲಾಗ್ಲಿ ಅಥವಾ ಸಂಸ್ಕೃತ ಭಾಷೆಯಲ್ಲಿ ಉತ್ತರವನ್ನ ಬರೀರಿ ಅಂತ ಕೊಟ್ಟಿರ್ತಾರೆ ಇದು ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೊಳ್ಳುವಂತಹ ಮೇನು ಹಾಗಾಗಿ ಇಲ್ಲಿ ನೀವು ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ ಆರು ಪ್ರಶ್ನೆ ಕೊಟ್ಟಿರ್ತಾರೆ ಆರು ಪ್ರಶ್ನೆಯಲ್ಲಿ ನಾಲ್ಕು ಪ್ರಶ್ನೆಗಳಿಗೆ ಉತ್ತರವನ್ನ ಬರೀತೀರಾ ಪ್ರತಿ ಒಂದು ಪ್ರಶ್ನೆಗೂ ಐದೈದು ಅಂಕಗಳಿರುತ್ತೆ ಎಷ್ಟು ಅಂಕಗಳಿರುತ್ತೆ ಐದೈದು ಅಂಕಗಳಿರುತ್ತೆ ಒಟ್ಟು ಇಪ್ಪತ್ತು ಅಂಕಗಳನ್ನ ನೀವು ಸುಲಭವಾಗಿ ಇಲ್ಲಿ ನೀವು ಪಡ್ಕೋಬಹುದು ಬಹಳ ಬಹಳ ಸುಲಭವಾಗಿ ನೀವು ಬರೆಯಬಹುದು ಮತ್ತೆ ಅಂಕಗಳನ್ನ ಪಡ್ಕೋಬಹುದು ಅರ್ಥ ಆಯ್ತಾ ಮೊಟ್ಟ ಮೊದಲ ಪ್ರಶ್ನೆ ಪುರಾಣ ಭಾರತಂ ಇತಿ ಪಾಠಾನುಸಾರ ಪುರಾಣೇಶು ಭಾರತಸ್ಯ ವೈಶಿಷ್ಟ್ಯಂ ಸೈಶಿಷ್ಟ್ಯವಣಿತ ಪುರಾಣ ಭಾರತದಲ್ಲಿ ಭಾರತದ ವರ್ಣನೆಯನ್ನ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಎನ್ನುವಂತಹ ಉತ್ತರವನ್ನ ಮತ್ತು ವೈಶಿಷ್ಟ್ಯತೆ ಏನಿದೆ ಅನ್ನೋದನ್ನ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ ಹಾಗಾಗಿ ನೀವು ಪುರಾಣ ಭಾರತಂ ಎನ್ನುವಂತಹ ಪಾಠದಲ್ಲಿ ಕೊಟ್ಟಿರುವಂತಹ ಐದು ಅಂಕದ ಪ್ರಶ್ನೆಗೆ ಏನು ಉತ್ತರವನ್ನ ಬರೀತೀರಾ ಅದನ್ನ ಈ ಪ್ರಶ್ನೆಗೆ ಬರೀತಾ ಹೋಗ್ತೀರಾ ಒಂದು ಉತ್ತರವನ್ನ ನಿಮ್ಗೆ ಹೇಳ್ತೇನೆ ಭಾರತೀಯ ಸಾಹಿತ್ಯ ಪರಂಪರೆಯಲ್ಲಿ ಒಟ್ಟು ಹದಿನೆಂಟು ಪುರಾಣಗಳು ಪ್ರಸಿದ್ಧಿಯನ್ನ ಪಡೆದಿದೆ ಪುರಾಣ ಭಾರತ ಪ್ರಕಾರ ಅವುಗಳಲ್ಲಿ ಪುರಾಣ ಭಾರತವನ್ನು ವಿಶೇಷವಾಗಿ ವರ್ಣಿಸಲಾಗಿದೆ ಸಮುದ್ರದ ಉತ್ತರಕ್ಕೆ ಹಾಗೂ ಹಿಮಾಲಯದ ದಕ್ಷಿಣಕ್ಕೆ ಮಧ್ಯದಲ್ಲಿರುವ ಭೂಭಾಗವನ್ನ ಭಾರತ ವರ್ಷ ಅಂತ ಕರೀತಾರೆ ಈ ಭಾರತ ವರ್ಷವನ್ನು ಒಟ್ಟು ಒಂಬತ್ತು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಎಷ್ಟು ವಿಭಾಗಗಳಾಗಿ ಮಾಡಿದೆ ಒಂಬತ್ತು ವಿಭಾಗಗಳನ್ನಾಗಿ ಮಾಡಿದ್ದಾರೆ ಇವು ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟು ಪರಸ್ಪರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಲು ಅಸಾಧ್ಯವಾಗಿದೆ ಸಮುದ್ರದಿಂದ ಪ್ರತ್ಯೇಕಿಸಲ್ಪಟ್ಟಿದೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ಲಿಕ್ಕೆ ಬಹಳ ಕಷ್ಟ ದ್ವೀಪಗಳ ರೀತಿಯಲ್ಲಿ ಇದೆ ಹಾಗಾಗಿ ಇದು ಇಂದ್ರದ್ವೀಪ ಕಶೇರುಮಾನ್ ತಾಮ್ರವರ್ಣ ಗಬಸ್ಸಿಮಾನ್ ನಾಗದ್ವೀಪ ಸೌಮ್ಯ ಗಾಂಧರ್ವ ವಾರುಣ ಎಂತಲೂ ಅವುಗಳಲ್ಲಿ ಇದು ಒಂಬತ್ತನೇ ಇದು ಈ ಭಾರತವು ಒಂಬತ್ತನೇ ಇದು ಅಂತ ಹೇಳಿ ಹೇಳ್ತಾರೆ ಏನೆಲ್ಲ ವಿಚಾರಗಳನ್ನು ಕೊಟ್ಟಿದ್ದಾರೆ ಆ ಪಾಠದಲ್ಲಿ ನಿಮಗೆ ದ್ವೀಪಗಳ ಬಗ್ಗೆ ನಂತರ ಸಪ್ತಕುಲ ಪರ್ವತಗಳ ಬಗ್ಗೆ ನಂತರ ನದಿಗಳ ಬಗ್ಗೆ ಇಲ್ಲಿ ವಾಸಿಸುತ್ತಿದ್ದಂತಹ ಜನರ ಬಗ್ಗೆ ನದಿಗಳ ಬಗ್ಗೆ ಎಲ್ಲ ವಿಚಾರವನ್ನ ಕೊಟ್ಟಿದ್ದಾರೆ ಎಲ್ಲವನ್ನ ಸೇರಿಸಿ ಸಮ್ಮರಿ ಮಾಡಿ ನೀವು ಬರಿಬೇಕಾಗತ್ತೆ ಮುಂದೆ ಈ ದೇಶದ ದಕ್ಷಿಣೋತ್ತರ ವಿಸ್ತೀರ್ಣ ಸಾವಿರಾರು ಯೋಜನೆಗಳಷ್ಟಿದೆ ಭಾರತದ ಭೌಗೋಳಿಕ ವಿಸ್ತೀರ್ಣ ಬಹಳ ದೊಡ್ಡದಾಗಿದೆ ಅನಂತರ ಇಲ್ಲಿರುವಂತಹ ಪರ್ವತಗಳ ಬಗ್ಗೆ ಹೇಳಿದ್ದಾರೆ ಮಹೇಂದ್ರ ಮಲೆಯ ಸಹ್ಯ ಶುಕ್ತಿಮಾನ್ ವೃಕ್ಷ ಪರ್ವತ ಹಾಗೂ ಪಾರಿ ಮುಂತಾದ ಶ್ರೇಷ್ಠವಾದ ಪರ್ವತಗಳು ಕೂಡ ಇಲ್ಲಿ ಇವೆ ಅದಾದ ನಂತರ ನದಿಗಳ ವಿಚಾರವನ್ನ ಕೊಟ್ಟಿದ್ದಾರೆ ಗಂಗಾ ಯಮುನಾ ಸರಸ್ವತಿ ಸಿಂಧು ಚಂದ್ರಭಾಗ ಶತದ್ರು ವಿತಸ್ತ ಇರಾವತಿ ಮತ್ತು ಕುಹು ಮುಂತಾದ ಪಾಪನ ಆಶಿನಿಯರಾದಂತಹ ನದಿಗಳು ಇಲ್ಲಿ ಹರಿಯುತ್ತೆ ಅಂತ ಕೊಟ್ಟಿದ್ದಾರೆ ಕಪಿಲ ಗೋಗ್ರಹ ಸೋಮತೀರ್ಥ ಹಲವು ತೀರ್ಥ ಮೃತ್ಯುಂಜಯ ಕ್ರೋಡತೀರ್ಥ ವಾಸುಕ ಸಿದ್ದಕೇಶ್ವರ ಮುಂತಾದ ತೀರ್ಥಕ್ಷೇತ್ರಗಳು ಇಲ್ಲಿ ಪಿಲಿ ಗ್ರಿಮೇಜ್ ಪ್ಲೇಸಸ್ ಕೂಡ ಇಲ್ಲಿ ಇದೆ ತೀರ್ಥಕ್ಷೇತ್ರಗಳು ಒಂಬತ್ತು ತೀರ್ಥಕ್ಷೇತ್ರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಭಾರತ ವರ್ಷದ ದಕ್ಷಿಣ ಭಾಗದಲ್ಲಿ ಪಾಂಡ್ಯ ಕೇರಳ ಚೋಳ ಕುಲ್ಯ ಸೇತುಕ ಮೂಷಿಕ ಕ್ಷಪಣ ಹಾಗೂ ವನವಾಸಿಕ ಮುಂತಾದವರು ನೆಲೆಸಿರುವರು ಇಲ್ಲಿ ಯಾರ್ಯಾರೆಲ್ಲ ಜನಗಳು ಆಗ ವಾಸಿಸ್ತಾ ಇದ್ರು ಅನ್ನುವಂತಹ ವಿಚಾರವನ್ನು ಕೊಟ್ಟಿದ್ದಾರೆ ಈ ಪಾಠದಲ್ಲಿ ಬರುವಂತಹ ಎಲ್ಲ ವಿಚಾರಗಳನ್ನು ಸೇರಿಸಿ ಒಂದು ಸಾರಾಂಶವನ್ನಾಗಿ ಮಾಡಿ ನೀವು ಬರೆದ್ರೆ ಐದು ಅಂಕಗಳಿಗೆ ಐದು ಅಂಕಗಳು ನಿಮಗೆ ಸಂಪೂರ್ಣವಾಗಿ ಲಭಿಸುತ್ತೆ ಮಕ್ಕಳೇ ಈ ಕನ್ನಡದಲ್ಲಿ ಇವಾಗ ಹೇಳಿದ ಉತ್ತರವನ್ನು ನಿಮಗೆ ಇಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ತೋರಿಸಿದ್ದೀನಿ ಈ ಉತ್ತರವನ್ನು ಕೂಡ ನೀವು ಇಂಗ್ಲಿಷ್ನಲ್ಲಿ ಬರೆಯೋರು ಬರಿಬಹುದು ಅರ್ಥ ಆಯ್ತಾ ಮುಂದೆ ಪರೇಶಾಮಪಿ ರಕ್ಷ ಜೀವಿತಂ ಇತಿ ವಿಕ್ರಮಾದಿತ್ಯಸ್ಯ ಪರೋಪಕಾರ ಗುಣಂ ವರ್ಣಯಿತ ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವಂತಹ ಪಾಠದ ಪ್ರಕಾರ ವಿಕ್ರಮಾದಿತ್ಯನ ಪರೋಪಕಾರ ಗುಣವನ್ನ ವರ್ಣನೆ ಮಾಡಿ ಅಂತ ಹೇಳಿ ಪರೇಶಾಮಪಿ ರಕ್ಷ ಜೀವಿತಂ ಎನ್ನುವ ಪಾಠದಲ್ಲಿ ವಿಕ್ರಮಾದಿತ್ಯನ ಬೇರೆಯವರ ದುಃಖಕ್ಕೆ ಸ್ಪಂದಿಸುವ ಗು ಗುಣವನ್ನ ಬಹಳ ಹೃದಯಂಗಮವಾಗಿ ವರ್ಣಿಸಿದ್ದಾರೆ ದೊರೆಯಾದ ವಿಕ್ರಮಾದಿತ್ಯನು ತನ್ನ ಮಂತ್ರಿಗಳಿಗೆ ರಾಜ್ಯಭಾರವನ್ನ ವಹಿಸಿ ಯೋಗಿ ವೇಷದಲ್ಲಿ ಆತ ದೇಶ ಪರ್ಯಟನೆಗೆ ಹೊರಡ್ತಾನೆ ಯೋಗಿ ವೇಷದಲ್ಲಿ ತಾನು ತನ್ನ ಮಂತ್ರಿಗಳಿಗೆ ತನ್ನ ರಾಜ್ಯಭಾರವನ್ನ ವಹಿಸಿ ಯೋಗಿ ವೇಷದಲ್ಲಿ ಆತ ದೇಶ ಪರ್ಯಟನೆಗೆ ಹೊರಡ್ತಾನೆ ಅವನು ಸಂಚರಿಸುತ್ತಾ ಕೊನೆಗೆ ಕಾಡೊಂದನ್ನ ಪ್ರವೇಶ ಮಾಡ್ತಾನೆ ಅವನು ಹೀಗೆ ನಡ್ಕೊಂಡು ಹೋಗ್ತಾ ಇರುವಾಗ ಒಂದು ಕಾಡಿಗೆ ಪ್ರವೇಶವನ್ನ ಕೊಡ್ತಾನೆ ಆ ಸಮಯಕ್ಕೆ ಸರಿಯಾಗಿ ಕತ್ತಲಾದದರಿಂದ ಆ ಸಮಯಕ್ಕೆ ಕತ್ತಲೆ ಆಗುತ್ತೆ ಒಂದು ಮರದ ಬುಡದಲ್ಲಿ ವಿಶ್ರಾಂತಿಗಾಗಿ ಕೊಳಸ್ಕೊತಾನೆ ಏನ್ ಮಾಡ್ತಾನೆ ಒಂದು ಮರದ ಬುಡದಲ್ಲಿ ಆತ ವಿಶ್ರಾಂತಿಗಾಗಿ ಕುಳಿಸ್ಕೋತಾನೆ ಆ ವೃಕ್ಷದ ಕೊಂಬೆಯ ಮೇಲೆ ವಾಸವಾಗಿದ್ದ ಚಿರಂಜೀವಿ ಎಂಬ ಪಕ್ಷಿ ರಾಜನ ಮಗನ ಮಾತುಗಳಿಂದ ಪಲಾಶನಗರದ ಜನತೆಗೆ ಬಕಾಸುರನೆಂಬ ರಾಕ್ಷಸನ ಬಾಧೆಯಿಂದ ಪೀಡಿತರಾಗಿದ್ದು ಒಬ್ಬ ಮನುಷ್ಯನನ್ನ ಪ್ರತಿದಿನವೂ ಅವನಿಗೆ ಆಹಾರವಾಗಿ ಕಳಿಸಿಕೊಡುವ ಒಪ್ಪಂದದ ಕುರಿತು ಆತ ತಿಳಿತಾನೆ ಈ ವಿಕ್ರಮಾದಿತ್ಯನು ಪಕ್ಷಿಗಳ ಮಾತುಗಳನ್ನ ಅರ್ಥ ಮಾಡಿಕೊಳ್ಳುವಂತಹ ಸಾಮರ್ಥ್ಯವನ್ನ ಹೊಂದಿದ್ದ ಹಾಗಾಗಿ ಆ ಯಾವ ಮರದ ಕೆಳಗಡೆ ವಿಶ್ರಾಂತಿಗಾಗಿ ಆ ರಾತ್ರಿ ಉಳಿದ್ನು ಆ ಮರದ ಮೇಲೆ ಕುಳಿತಂತಹ ಆ ಪಕ್ಷಿಗಳ ಒಂದು ಗುಂಪು ಏನ್ ಮಾತಾಡ್ತಿತ್ತು ಅದನ್ನೆಲ್ಲ ಅವನು ಕೇಳಿಸ್ಕೊತಾನೆ ಆ ಕೇಳಿಸ್ಕೊಂಡು ಆತ ಎಲ್ಲ ವಿಚಾರವನ್ನ ಪಕ್ಷಿಗಳಿಂದ ತಿಳ್ಕೊತಾನೆ ಆನಂತರ ಅಷ್ಟೇ ಅಲ್ಲದೆ ಆ ದಿನ ಪಕ್ಷಿಯ ಮಿತ್ರನಾದ ಬ್ರಾಹ್ಮಣನ ಸರದಿ ಅಂತ ಕೂಡ ತಿಳ್ಕೊತಾನೆ ಪರೋಪಕಾರಿಯಾದ ವಿಕ್ರಮಾದಿತ್ಯ ತಕ್ಷಣವೇ ಅಲ್ಲಿಂದ ಹೊರಟು ವದ್ಯಶಿಲೆಯ ಹತ್ತಿರ ಹೋಗಿ ಬ್ರಾಹ್ಮಣನ ಪರಿವಾರವನ್ನು ಸಂತೈಸ್ತಾನೆ ಯಾರ ವಧೆ ಆಗಬೇಕಿತ್ತೋ ಆ ಬ್ರಾಹ್ಮಣನ ಪರಿವಾರವನ್ನು ಸಂತೈಸಿ ಮನೆಗೆ ಕಳಿಸಿ ತಾನು ವದ್ಯಶಿಲೆಯನ್ನೇರಿ ಮೇರಿ ಕುಳಿತುಕೊಳ್ತಾನೆ ಆಗ ಅಲ್ಲಿಗೆ ಬಂದ ಬಕಾಸುರನು ಆನಂದದಿಂದ ಕುಳಿತಿರುವ ವಿಕ್ರಮಾದಿತ್ಯನನ್ನು ಕಂಡು ಅಚ್ಚರಿಗೊಂಡು ತಾನು ಅಲ್ಲಿಗೆ ಬಂದಂತಹ ರಾಕ್ಷಸರು ವಿಕ್ರಮಾದಿತ್ಯನನ್ನು ನೋಡ್ತಾನೆ ನೋಡಿದ ತಕ್ಷಣ ಅವನಿಗೆ ಆಶ್ಚರ್ಯ ಉಂಟಾಗುತ್ತೆ ಅಚ್ಚರಿಗೊಂಡು ಕಾರಣವನ್ನು ಕೇಳ್ತಾನೆ ವ್ಯಕ್ತಿಯೋರ್ವನ ಪರವಾಗಿ ಸ್ವಯಂ ಪ್ರೇರಣೆಯಿಂದ ತಾನು ಬಂದಿರುವೆ ಆದ್ದರಿಂದ ತನಗೆ ದುಃಖವಿಲ್ಲ ಎಂದು ಇದು ವಿಕ್ರಮಾದಿತ್ಯ ಹೇಳ್ತಾ ಇದ್ದಾನೆ ವಿಕ್ರಮಾದಿತ್ಯ ಹೇಳ್ತಾನೆ ಅವನ ಪರೋಪಕಾರ ಗುಣಗಳಿಂದ ಆಕರ್ಷಿತನಾದ ರಾಕ್ಷಸನು ವಿಕ್ರಮಾದಿತ್ಯನಿಗೆ ವರವನ್ನ ನೀಡಲು ಬಯಸ್ತಾನೆ ವರರೂಪವಾಗಿ ವಿಕ್ರಮಾದಿತ್ಯನು ರಾಕ್ಷಸನಿಗೆ ಮನುಷ್ಯ ಭಕ್ಷಣೆಯನ್ನ ತ್ಯಜಿಸಲು ಹೇಳ್ತಾನೆ ಏನಂತ ಹೇಳ್ತಾನೆ ನೀನ್ ನನ್ಗೆ ಏನಾದ್ರು ವರ ಕೊಡ್ತೀನಿ ಅಂತ ಇವತ್ತಿನಿಂದ ನೀನು ಮನುಷ್ಯ ಭಕ್ಷಣೆಯನ್ನ ಮಾಡಬಾರದು ಅಲ್ಲದೆ ಮನುಷ್ಯನಷ್ಟೇ ಅಲ್ಲದೆ ಎಲ್ಲ ಜೀವಿಗಳಿಗಾಗಿ ತಮ್ಮ ಜೀವವು ಪ್ರಿಯವಾದುದೆಂದು ಏನ್ ಹೇಳ್ತಾನೆ ಎಲ್ಲ ಜೀವಿಗಳಿಗೂ ಅವರವರ ಜೀವ ಬಹಳ ಪ್ರಿಯವಾದುದೆಂದು ಆದ್ದರಿಂದ ಬೇರೆಯವರ ಜೀವವನ್ನ ರಕ್ಷಿಸಬೇಕೆಂದು ಬೋಧಿಸುತ್ತಾನೆ ಏನಂತ ಹೇಳ್ತಾನೆ ಬೇರೆಯವರ ಜೀವವನ್ನ ನೀನು ರಕ್ಷಿಸಬೇಕು ಅಂತ ಹೇಳಿ ಹೇಳ್ತಾನೆ ಆಗ ವಿಕ್ರಮಾದಿತ್ಯನ ಪರೋಪಕಾರದ ಗುಣಗಳಿಂದ ಪ್ರಭಾವಿತನಾದಂತಹ ರಾಕ್ಷಸನು ಜೀವಹರಣವನ್ನು ತ್ಯಜಿಸ್ತಾನೆ ವಿಕ್ರಮಾದಿತ್ಯನ ಮಾತುಗಳಿಂದ ಪ್ರೇರಣೆಗೊಂಡಂತಹ ಆ ರಾಕ್ಷಸನು ಬಕಾಸನ ಎಂಬ ರಾಕ್ಷಸನು ತನ್ನ ಮನ ಪರಿವರ್ತನೆಯನ್ನ ಮಾಡ್ಕೋತಾನೆ ಜೀವ ಹರಣವನ್ನ ತ್ಯಜಿಸ್ತಾನೆ ಇದು ವಿಕ್ರಮಾದಿತ್ಯನ ಪರೋಪಕಾರ ಗುಣ ಬಹಳ ಸುಂದರವಾಗಿ ಪಾಠದಲ್ಲಿ ವರ್ಣನೆ ಆಗಿದೆ ಮಕ್ಕಳೇ ಈ ರೀತಿಯಾಗಿ ನೀವು ಕನ್ನಡದಲ್ಲಿ ಉತ್ತರ ಬರೀತೀರಾ ಮುಂದೆ ತಿಳಿಸ್ತೇನೆ ಇಲ್ಲಿ ಇಂಗ್ಲಿಷ್ನಲ್ಲೂ ಕೂಡ ಅದೇ ಉತ್ತರ ಇದೆ ಇದನ್ನ ನೀವು ನೋಡ್ಕೋಬಹುದು ಇಂಗ್ಲಿಷ್ನಲ್ಲೂ ಕೂಡ ಉತ್ತರವನ್ನ ಕೊಟ್ಟಿದೆ ಮುಂದೆ ನಿರ್ವಿಮರ್ಶಾಹಿ ಬೀರವಹ ಇತಿ ಶೀರ್ಷಿಕಾಂ ನಿರ್ವಿಮರ್ಶಾಹಿ ಬೀರವಹ ಎನ್ನುವಂತಹ ಪಾಠದ ಶೀರ್ಷಿಕೆಯನ್ನ ಸಮರ್ಥನೆ ಮಾಡಿ ಅಂತ ಹೇಳಿ ನಿರ್ವಿಮರ್ಶಾಹಿ ಬೀರವಹ ಎನ್ನುವ ಶಿರೋನಾಮೆಯನ್ನು ಹೊಂದಿರುವ ಪಾಠದಲ್ಲಿ ಪುಕ್ಕಲು ಸ್ವಭಾವದವರು ಎಂದಿಗೂ ವಿಚಾರ ವಿಮರ್ಶೆಯನ್ನ ಮಾಡುವುದಿಲ್ಲ ಎಂಬ ಸಂದೇಶವನ್ನ ನೀಡಲಾಗಿದೆ ಏನು ಪುಕ್ಕಲು ಸ್ವಭಾವ ಇರುವವರು ಯಾವುದನ್ನು ಕೂಡ ವಿವೇಚಿಸುವುದಿಲ್ಲ ವಿಮರ್ಶೆಯನ್ನ ಮಾಡುವುದಿಲ್ಲ ಅಂತ ಹೇಳಿ ಈ ಪಾಠದ ಶೀರ್ಷಿಕೆ ಅರ್ಥ ಆಗಿದೆ ಈ ಪಾಠದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದು ನೋಡೋಣ ಒಮ್ಮೆ ಒಬ್ಬ ಪರಿವ್ರಾಜಕನು ಭಿಕ್ಷೆಯ ಸಲುವಾಗಿ ವರ್ತಕನೋರ್ವನ ಮನೆಗೆ ಹೋಗ್ತಾನೆ ಒಬ್ಬ ಸನ್ಯಾಸಿ ಒಬ್ಬ ವ್ಯಾಪಾರಿಯ ಮನೆಗೆ ಭಿಕ್ಷಕಾಗಿ ಹೋಗ್ತಾನೆ ಆಗ ಅನುಪಮ ಸುಂದರಿಯಾದ ಆತನ ಮಗಳು ಪರಿವ್ರಾಜಕನಿಗೆ ಭಿಕ್ಷೆಯನ್ನ ನೀಡ್ತಾಳೆ ಆ ಸನ್ಯಾಸಿಗೆ ಭಿಕ್ಷೆಯನ್ನ ನೀಡ್ತಾಳೆ ಆ ವ್ಯಾಪಾರಿಯ ಮಗಳು ಆಕೆಯ ರೂಪವನ್ನು ನೋಡಿ ಬೆಕ್ಕಸ ಬೆರಗಾದ ಆತನು ಕಾಮಪರವಶನಾಗಿ ಹೇಗಾದರೂ ಆಕೆಯನ್ನ ಪಡೆಯಬೇಕೆಂದು ಸಂಚನ ರೂಪಿಸ್ತಾನೆ ಹೇಗಾದರೂ ಮಾಡಿ ಅವಳನ್ನ ಪಡಿಬೇಕು ಅಂತ ಅವನು ಕಾಮವಶಗನಾಗ್ತಾನೆ ಆ ಸನ್ಯಾಸಿ ಆದ್ದರಿಂದ ವರ್ತಕನ ಮಗಳು ಕೆಟ್ಟ ಲಕ್ಷಣ ಉಳ್ಳವಳೆಂದು ಒಂದೊಮ್ಮೆ ಆಕೆಯ ಮದುವೆಯಾದಲ್ಲಿ ತುಂಬಿದ ಸಂಸಾರವುಳ್ಳ ವರ್ತಕನು ಅವನತಿಯನ್ನ ಹೊಂದುವನೆಂದು ಹೇಳ್ತಾನೆ ಏನಂತ ಹೇಳ್ಬಿಡ್ತಾನೆ ಆ ಕನಿಯನ್ನು ನೋಡಿದ ತಕ್ಷಣ ಅವನು ಮೌನವ್ರತವನ್ನ ಆಚರಿಸುವಂತಹ ಸನ್ಯಾಸಿ ಮಾತನಾಡಕ್ಕೆ ಶುರು ಮಾಡ್ತಾನೆ ನಿನ್ನ ಮಗಳು ದುರ್ಲಕ್ಷಣವನ್ನ ಹೊಂದಿದಾಳೆ ಈಕೆಯ ಮದುವೆ ಆದ ನಂತರ ನಿನ್ನ ಸಂಸಾರ ಸರ್ವನಾಶ ಆಗುತ್ತೆ ಅಂತ ಹೇಳಿ ಹೇಳ್ತಾನೆ ನಂತರ ಇದಕ್ಕೆ ಪರಿಹಾರವಾಗಿ ಆಕೆಯನ್ನು ಒಂದು ಪೆಟ್ಟಿಗೆಯಲ್ಲಿಟ್ಟು ಅದರ ಮೇಲೆ ದೀಪವೊಂದನ್ನು ಸ್ಥಾಪಿಸಿ ಗಂಗೆಯಲ್ಲಿ ತೇಲಿ ಬಿಡು ಎಂದು ಹೇಳಿದಂತೆ ಮಾಡುವನು ಆ ಸನ್ಯಾಸಿ ಏನ್ ಹೇಳ್ದ ಅವನ ಮಾತಿನಂತೆನೆ ಮೌನವ್ರತವನ್ನ ಆಚರಿಸಿದಂತಹ ಸನ್ಯಾಸಿ ಏನ್ ಹೇಳ್ದ ಆ ಮಾತನ್ನ ಕೇಳ್ಕೊಂಡು ಈ ವರ್ತಕ ಅದೇ ರೀತಿಯಲ್ಲಿ ಮಾಡ್ತಾನೆ ಆ ವರ್ತಕನ ಮಗಳನ್ನ ಅವನೇನ್ ಮಾಡ್ತಾನೆ ವರ್ತಕ ಒಂದು ಪೆಟ್ಟಿಗೆಯೆಲ್ಲ ಹಾಕಿ ಅದ್ರ ಬಾಗಲನ್ನ ಮುಚ್ಚಿ ಅದ್ರ ಮೇಲೆ ಒಂದು ದೀಪವನ್ನು ಇಟ್ಟು ಗಂಗಾ ನದಿಯಲ್ಲಿ ತೇಲಿಬಿಡ್ತಾನೆ ಆಗ ಒಬ್ಬ ರಾಜಕುಮಾರನು ಅಲ್ಲಿಗೆ ಬಂದು ವರ್ತಕನು ತೇಲಿ ಬಿಟ್ಟ ಪೆಟ್ಟಿಗೆಯನ್ನ ತರಿಸಿ ಅದನ್ನು ತೆರೆದು ನೋಡ್ತಾನೆ ಅನುಪಮ ಸುಂದರಿಯಾದ ವರ್ತಕನ ಮಗಳನ್ನ ನೋಡಿ ಆಕೆಯನ್ನ ನೋಡಿ ಆಕೆಯನ್ನ ಕೂಡಲೇ ಗಾಂಧರ್ವ ವಿಧಿಯಿಂದ ವಿವಾಹವಾಗ್ತಾನೆ ವಿವಾಹವಾಗ್ತಾನೆ ಹೀಗೆ ಪುಕ್ಕಲು ಸ್ವಭಾವದ ವರ್ತಕನು ಭಯಭೀತನಾಗಿ ಯೋಚಿಸದೆ ಕಪಟಿಯಾದ ಪರಿವ್ರಾಜಕನು ಹೇಳಿದಂತೆಯೇ ಮಾಡುತ್ತಾನೆ ಆದ್ದರಿಂದ ನಿರ್ವಿಮರ್ಶಾಹಿ ಬೀರವಹ ಏನು ನಿರ್ವಿಮರ್ಶಾಹಿ ಬೀರವಹ ಹೆದರಿಕೆ ಇರುವಂತವರು ಪುಕ್ಕಲತನದವರು ಯಾವುದನ್ನು ಕೂಡ ವಿಮರ್ಶೆ ಮಾಡುವುದಿಲ್ಲ ಎನ್ನುವಂತಹ ಶೀರ್ಷಿಕೆಯು ಅತ್ಯಂತ ಸಮಂಜಸವಾಗಿದೆ ಅಂತ ಹೇಳಿ ನೀವು ಉತ್ತರವನ್ನ ಬರೆದ್ರೆ ನಿಮ್ಗೆ ಐದು ಅಂಕಗಳು ಲಭಿಸುತ್ತೆ ಮಕ್ಕಳೇ ಇದೇ ಉತ್ತರವನ್ನ ನೀವು ಇಂಗ್ಲಿಷ್ ನಲ್ಲಿ ಈ ರೀತಿಯಾಗಿ ಬರೀತೀರಾ ಇದನ್ನ ನೀವು ನೋಡ್ಕೋಬಹುದು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತಹ ನೋಟ್ಸ್ ನಮ್ಮ ಸಂಸ್ಥೆಯಿಂದ ನಿಮಗೆ ಕಳಸಾಗಿದೆ ಹಾಗಾಗಿ ನೀವು ಅದನ್ನ ನೋಡ್ಕೋಬಹುದು ಮುಂದೆ ಅಭಿಜ್ಞಾನ ಶಾಕುಂತಲಂ ಇತಿ ನಾಟಕ ಆಧಾರೇಣ ದುಷ್ಯಂತ ಪಾತ್ರ ಅಧಿಕೃತ್ಯ ಸ್ವೀಯಂ ಅಭಿಪ್ರಾಯಂ ಅಭಿಜ್ಞಾನ ಶಾಕುಂತಲಂ ನಾಟಕವು ಕಾಳಿದಾಸನ ಕೃತಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಅಭಿಜ್ಞಾನ ಶಾಕುಂತಲಂ ಎನ್ನುವಂತಹ ಮಹಾ ನಾಟಕವನ್ನ ಬರೆದಂತಹ ಕವಿ ನಮ್ಮ ಕವಿ ಕುಲ ಕಾಳಿದಾಸ ಇದು ಕಾಳಿದಾಸನ ಕೃತಿಗಳಲ್ಲಿ ಅತ್ಯಂತ ಉತ್ಕೃಷ್ಟವಾದದ್ದು ಆತನ ನಾಟಕಗಳಲ್ಲಿ ಕಂಡುಬರುವ ಪಾತ್ರಗಳು ನಮ್ಮ ಕಣ್ಣ ಮುಂದೆ ಅಭಿನಯಿಸುತ್ತಿವೆಯೋ ಎನ್ನುವಷ್ಟರ ಮಟ್ಟಿಗೆ ಸಹಜವಾದ ಜೀವಕಳೆಯನ್ನ ತುಂಬಿವೆ ಕವಿಯು ಆಯಾ ಪಾತ್ರಗಳ ಅಂತರಾಳಕ್ಕೆ ಇಳಿದು ಸಂಭಾಷಣೆಗಳನ್ನು ಅನುಭವಿಸಿಯೇ ಆಡಿಸಿರುವನೇನೋ ಎನ್ನುವಷ್ಟರ ಮಟ್ಟಿಗೆ ಪ್ರಭಾವಶಾಲಿಯಾಗಿದೆ ಅಭಿಜ್ಞಾನ ಶಾಕುಂತಲ ನಾಟಕದ ನಾಯಕ ದುಷ್ಯಂತ ಶೂನ್ಯ ಮ್ಯಾಂಗುಲಿಹಿ ಈ ಪಾಠ ಯಾವ್ದಿಂದ ಆಡಿಸ್ಕೊಂಡಿದ್ದಾರೆ ಅಭಿಜ್ಞಾನ ಶಾಕುಂತಲದಿಂದ ಆಡಿಸ್ಕೊಂಡಿರುವಂಥದ್ದು ಹಾಗಾಗಿ ಶೂನ್ಯ ಮ್ಯಾಂಗುಲಿಹಿ ಈ ಪಠ್ಯ ಭಾಗದ ಆರಂಭದಲ್ಲಿ ಕಂಚಿಕೆಯು ಲೋಕ ಕಾರ್ಯವನ್ನ ನಿರ್ವಹಿಸುವ ರಾಜನ ಅಧಿಕಾರಕ್ಕೆ ವಿಶ್ರಾಂತಿಯೇ ಇಲ್ಲ ಎಂದು ಹೇಳಿ ದುಷ್ಯಂತನ ಕರ್ತವ್ಯ ಪರತೆಯನ್ನ ಕೊಂಡಾಡ್ತಾನೆ ಈಗಾಗಲೇ ನಿಮ್ಗೆ ಇದ್ರೂ ಕತೆ ಗೊತ್ತಿರೋದ್ರಿಂದ ಸುಲಭವಾಗಿ ಉತ್ತರವನ್ನ ಬರೀಬಹುದು ಕಣ್ವಾಶ್ರಮದಿಂದ ಬಂದ ಋಷಿಗಳನ್ನು ಗೌರವದಿಂದ ಬರಮಾಡಿಕೊಳ್ಳುವಲ್ಲಿ ತಾನು ಲೋಕ ರಕ್ಷಕನಾದಂತಹ ಚಕ್ರವರ್ತಿ ಎನಿಸಿದ್ದರೂ ಲೋಕಾನುಗ್ರಹಕ್ಕಾಗಿ ಕಣ್ವ ಮಹರ್ಷಿಗಳು ಕುಶಲಿಗಳಾಗಿರಬೇಕು ಎನ್ನುವಲ್ಲಿ ದುಷ್ಯಂತನ ವಿನಯಪರತೆಯು ವ್ಯಕ್ತವಾಗುವುದು ಯಾವಾಗ ಕಣ್ವ ಶಿಷ್ಯರು ವೃದ್ಧ ಆದಂತಹ ಗೌತಮಿ ಹಾಗೂ ಗರ್ಭಿಣಿ ಆಗಿರುವಂತಹ ಶಕುಂತಲೆ ಈ ಹಸಿನ ಅವತಿಗೆ ಬರ್ತಾರೋ ಆಗ ಅವ್ರನ್ನ ಬಹಳ ಒಳ್ಳೆಯ ರೀತಿಯಲ್ಲಿ ಬರಮಾಡ್ಕೊಳ್ತಾನೆ ದುಷ್ಯಂತ ಚಕ್ರವರ್ತಿ ಆಗ ಅವನು ಕಣ್ವ ಮಹರ್ಷಿಗಳ ಯೋಗಕ್ಷೇಮವನ್ನು ಕೂಡ ವಿಚಾರಿಸ್ತಾನೆ ಇದರಿಂದ ಅವನ ವಿನಯಪರತೆ ವ್ಯಕ್ತ ಆಗುತ್ತೆ ಯಾರದು ರಾಜನಾದಂತಹ ದುಷ್ಯಂತಂದು ಶಾಂಗರವನ ಮಾತಿನಂತೆ ದುಷ್ಯಂತನು ಎಂದಿಗೂ ಸದ್ವರ್ತನೆಯನ್ನು ಮೀರಿದವನಲ್ಲ ಹಾರಿಯು ಅರಮನೆಗೆ ಬಂದ ಶಕುಂತಲೆಯನ್ನು ನೋಡಿ ಅರಮನೆಗೆ ಬಂದಂತಹ ಶಕುಂತಲೆಯನ್ನು ನೋಡಿ ಆಕೆಯು ಅನುಪಮ ಲಾವಣ್ಯವತಿ ಎಂದಾಗ ಅನಿರ್ವರ್ಣನಂ ಪರಕಲತ್ರಂ ಪರಸ್ತ್ರೀಯರನ್ನ ದಿಟಿಸಿ ನೋಡಬಾರದು ಎಂಬ ದುಷ್ಯಂತನ ಮಾತು ಅವನ ಸಾಮಾಜಿಕ ಮರ್ಯಾದೆ ಮತ್ತು ಸಭ್ಯತೆಗೆ ಸಾಕ್ಷಿಯಾಗಿದೆ ಅಂತಾನೆ ಹೇಳಬಹುದಾಗಿದೆ ದೂರ್ವಾಸರ ಶಾಪದ ಪ್ರಭಾವದಿಂದ ಶಕುಂತಲೆಯನ್ನ ಮರೆತು ಅವಳನ್ನ ಪರಿತ್ಯಾಗ ಮಾಡುವ ಸಂದರ್ಭ ಒದಗಿ ಬರುತ್ತೆ ಇದೊಂದು ಧರ್ಮ ಸಂಕಟದ ಪ್ರಸಂಗ ಆಗ ಧಾರತ್ಯಾಗಿ ಭವಾಮ್ಯಹೋ ಪರಶ್ರೀ ಸ್ಪರ್ಶ ಪಾಂಸುಲಹ ಎಂಬ ದುಷ್ಯಂತನ ನುಡಿಗಳು ಅವನ ಮನಸ್ಸಿನಲ್ಲಿದ್ದಂತಹ ಧಾರ್ಮಿಕ ದ್ವಂದ್ವವನ್ನ ಸ್ಪಷ್ಟವಾಗಿ ಪ್ರತಿಬಿಂಬಿಸುತ್ತೆ ಆತನಿಗೆ ತಾನು ಆ ಶಕುಂತಲೆಯನ್ನ ವಿವಾಹ ಆಗಿದೀನೋ ಇಲ್ವೋ ಎನ್ನುವಂತಹ ದ್ವಂದ್ವ ಉಂಟಾಗುತ್ತೆ ಈ ಅಂಕದಲ್ಲಿ ಅವನ ವರ್ತನೆ ನಿಷ್ಠೂರವಾದುದೆಂದು ತೋರಿದರು ಅವನ ಧರ್ಮನಿಷ್ಠೆಯನ್ನು ನಾವು ಮೆಚ್ಚಲೇಬೇಕಾಗುತ್ತೆ ಯಾರ್ದು ದುಷ್ಯಂತನ ಧರ್ಮನಿಷ್ಠೆಯನ್ನ ನಾವು ಮೆಚ್ಚಲೇಬೇಕಾಗುತ್ತೆ ಈ ರೀತಿಯಾಗಿ ಉತ್ತರವನ್ನ ನೀವು ಬರೆದ್ರೆ ನಿಮ್ಗೆ ಐದು ಅಂಕಗಳು ಲಭಿಸುತ್ತೆ ದುಷ್ಯಂತನ ಪಾತ್ರ ಚಿತ್ರಣವನ್ನ ಬರೀತೀರಾ ಮಕ್ಕಳೇ ಇದೇ ರೀತಿ ಈ ಪ್ರಶ್ನೆಗೆ ನೀವು ಇಂಗ್ಲಿಷ್ನಲ್ಲಿ ಈ ರೀತಿಯಾಗಿ ಉತ್ತರವನ್ನ ಬರ್ಕೊಂಡು ಹೋಗ್ತೀರಾ ಈಗ ಕನ್ನಡದಲ್ಲಿ ನಾನು ಏನು ಉತ್ತರವನ್ನು ಹೇಳಿದೆ ಅದೇ ಉತ್ತರವನ್ನು ನಾನು ಇಂಗ್ಲಿಷ್ ನಲ್ಲಿ ಇಲ್ಲಿ ಕೊಟ್ಟಿರುವಂಥದ್ದು ಮುಂದೆ ಬಾಮಾಶಾಹ ಏಕಃ ಶ್ರೇಷ್ಠ ಸ್ವಾಮಿ ಭಕ್ತಃ ಇತಿ ಸಾಧೆಯಿತ ಇದು ರಾಣಾ ಪ್ರತಾಪ ಎನ್ನುವಂತಹ ಪಾಠದಿಂದ ಆರಿಸ್ಕೊಂಡಿರುವಂಥದ್ದು ಇಲ್ಲಿ ಬಾಮಾಶನು ಹೇಗೆ ಒಬ್ಬ ಸ್ವಾಮಿ ಭಕ್ತ ಅನ್ನೋದನ್ನ ಸಮರ್ಥನೆ ಮಾಡಿ ಅಂತ ಹೇಳಿ ಮಹಾರಾಣಾ ಪ್ರತಾಪ ಎಂಬ ಪಾಠದಲ್ಲಿ ಬಾಮಾಶಹನ ರಾಜಭಕ್ತಿಯು ವರ್ಣಿತವಾಗಿದೆ ಮೇವಾಡದ ರಾಜನಾದ ರಾಣಾ ಪ್ರತಾಪನು ಮೊಘಲರ ಆಕ್ರಮಣದಿಂದ ಅವನ ಆಡಳಿತದ ಕೆಲವು ಪ್ರದೇಶಗಳನ್ನ ಕಳೆದುಕೊಂಡು ಸೈನ್ಯವು ಕ್ಷೀಣಿಸಿ ಸಂಕಟದ ಪರಿಸ್ಥಿತಿಯಲ್ಲಿ ಸಿಲುಕಿರ್ತಾನೆ ರಾಣಾ ಪ್ರತಾಪ ತಾನು ಆಳುತ್ತಿದ್ದಂತಹ ಪ್ರದೇಶಗಳನ್ನ ಕಳ್ಕೊಂಡು ಆತ ಸಂಕಟದ ಪರಿಸ್ಥಿತಿಯಲ್ಲಿ ಇದ್ದಂತಹ ಸಂದರ್ಭದಲ್ಲಿ ತಾನು ರಾಜಭಾರವನ್ನ ವಹಿಸಿಕೊಂಡು ತನ್ನ ತಂದೆಯವರೆಲ್ಲ ಕಳ್ಕೊಂಡಿರುವಂತಹ ಯಾವ ಮೇವಾಡ ಇಂತಹ ದೊಡ್ಡ ದೊಡ್ಡ ಪ್ರದೇಶಗಳನ್ನ ಅವರು ಕಳ್ಕೊಂಡಿರ್ತಾರೆ ಅದನ್ನ ತಾನು ಪಡ್ಕೊಳ್ಳೋದಕ್ಕೋಸ್ಕರ ತಾನು ಸಿಂಹಾಸನವನ್ನು ಏರಿದ ನಂತರ ಆತ ಬಹಳ ಪ್ರಯತ್ನವನ್ನ ಮಾಡ್ತಾನೆ ಆದ್ರೆ ಎಲ್ಲ ಪ್ರದೇಶಗಳನ್ನ ಮೊಘಲರ ಆಕ್ರಮಣದಿಂದ ಕಳ್ಕೊಂಡಿರ್ತಾರೆ ಅದನ್ನ ಪಡ್ಕೊಳ್ಳೋಕೋಸ್ಕರ ಆತ ಬಹಳ ಕಷ್ಟಕ್ಕೆ ಈಡಾಗ್ತಾನೆ ಸೈನ್ಯ ಮುಕ್ಷಿ ಸಂಕಟದ ಪರಿಸ್ಥಿತಿಗೆ ಸಿಲುಕಿರ್ತಾನೆ ಅಂತಹ ಸಂಕಟದ ಸಮಯದಲ್ಲಿ ಪ್ರತಾಪನ ಪೂರ್ವಜರ ಅಮಾತ್ಯನಾದಂತಹ ಬಾಮಾಶನು ಇದನ್ನು ನೆನಪಿಟ್ಕೋಬೇಕು ಬಾಮಾಶಹನು ತನ್ನಲ್ಲಿರುವ ಹಣವನ್ನ ದೇಶ ರಕ್ಷಣೆಗಾಗಿ ಉಪಯೋಗಿಸಬೇಕೆಂದು ನಿರ್ಧರಿಸಿ ಆ ಸಮಯಕ್ಕಾಗಿ ಕಾಯ್ತಾ ಇರ್ತಾನೆ ರಾಣಾ ಪ್ರತಾಪನ ಪೂರ್ವಜರ ಅಮಾಥ್ಯನಾಗಿದ್ದ ಅಂದ್ರೆ ಮಂತ್ರಿಯಾಗಿದ್ದಂತಹ ಭಾಮಾಶಾಹ ಎನ್ನುವಂತಹ ವ್ಯಕ್ತಿ ತನ್ನಲ್ಲಿರುವ ಹಣವನ್ನ ದೇಶ ರಕ್ಷಣೆಗಾಗಿ ಬಳಸಬೇಕು ಅಂತ ಯೋಚನೆ ಮಾಡಿರ್ತಾನೆ ಆ ಸಮಯಕ್ಕೆ ಕಾಯ್ತಾ ಇರ್ತಾನೆ ಆಗ ರಾಜಸ್ಥಾನದ ಸಮೀಪ ಪ್ರತಾಪನು ಬಂದ ವಿಚಾರವನ್ನ ತಿಳಿದು ಅವನನ್ನು ಭೇಟಿ ಮಾಡಿ ನಾನು ನಿಮ್ಮ ವಂಶದ ಪೂರ್ವಜರ ಮಂತ್ರಿಯಾಗಿದ್ದವನು ಅಂತ ಹೇಳಿ ತನ್ನ ಪರಿಚಯವನ್ನ ರಾಣಾ ಪ್ರತಾಪನಿಗೆ ಹೇಳ್ಕೊತಾನೆ ನನ್ನ ಹತ್ತಿರ ನ್ಯಾಯಯುತವಾಗಿ ಗಳಿಸಿದ ಅಪಾರ ಧನರಾಶಿ ಇದೆ ನಾನು ನ್ಯಾಯವಾಗಿ ಸಂಪಾದಿಸಿದಂತಹ ಬಹಳವಾದಂತಹ ಧನರಾಶಿ ಇದೆ ಅದನ್ನು ಪುನಃ ಸೈನ್ಯ ಕಟ್ಟುವ ಕಾರ್ಯಕ್ಕೆ ಬಳಸಿದರೆ ನನ್ನ ಜನ್ಮ ಸಾರ್ಥಕವಾಗುತ್ತೆ ಅಂತಾನೆ ನನ್ನ ಜನ್ಮ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾನೆ ಆಗ ರಾಣಾ ಪ್ರತಾಪನು ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ಬೇರೆ ಎಲ್ಲಿಯಾದರೂ ಸಂಪಾದಿಸುತ್ತೇನೆ ನನಗೆ ನಿಮ್ಮ ಹಣದ ಅವಶ್ಯಕತೆ ಇಲ್ಲ ನಾನೇ ಎಲ್ಲಾದರೂ ಹೋಗಿ ಹಣವನ್ನ ಸಂಪಾದನೆ ಮಾಡ್ತೀನಿ ಅಂತ ಹೇಳ್ತಾನೆ ಆಗ ದೇಶಭಕ್ತನಾದ ಬಾಮಾಶಾಹನು ದೇಶದ ರಕ್ಷಣೆಗಾಗಿ ಶ್ರಮದಿಂದ ಕೂಡಿಟ್ಟ ಅಂತಹ ಹಣವಿದು ಇಪ್ಪತ್ತೈದು ಸಾವಿರ ಸೈನಿಕರನ್ನು ಹನ್ನೆರಡು ವರ್ಷಗಳ ಕಾಲ ಈ ಹಣದಿಂದ ಸಲಹಬಹುದು ಎಷ್ಟು ಜನನ ಇಪ್ಪತ್ತೈದು ಸಾವಿರ ಸೈನಿಕರನ್ನ ಹನ್ನೆರಡು ವರ್ಷಗಳ ಕಾಲ ಈ ಹಣದಿಂದ ನಾವು ಸಲಹಬಹುದಾಗಿದೆ ಜೀವನದಲ್ಲಿ ಗಳಿಸಿದ ಹಣದ ಸದುಪಯೋಗದಿಂದ ನನ್ನ ಜೀವನವು ಸಾರ್ಥಕವಾಗುವುದು ಏನಾಗುವುದು ನಾನು ಗಳಿಸಿದ್ದಂತಹ ಹಣ ಸಾರ್ಥಕ ಆಗುತ್ತೆ ಇದನ್ನು ಉಪಯೋಗಿಸಿಕೊಂಡ್ರೆ ಎಂದು ಹೇಳ್ತಾನೆ ಅದನ್ನು ಒಪ್ಪಿದ ರಾಣಾ ಪ್ರತಾಪನು ಬಾಮಾಶಹನ ದೇಶಭಕ್ತಿ ಹಾಗೂ ಆತ್ಮಗೌರವವನ್ನು ಪರಿಗಣಿಸಿ ಆ ಹಣವನ್ನ ಸ್ವೀಕರಿಸಿ ಪುನಃ ಸೈನ್ಯ ಕಟ್ಟುವ ಕಾರ್ಯದಲ್ಲಿ ತೊಡಗ್ತಾನೆ ಹೀಗೆ ಬಾಮಾಶಹನ ರಾಜಭಕ್ತಿಯು ವ್ಯಕ್ತವಾಗುತ್ತೆ ಈ ರೀತಿಯಾಗಿ ಬಾಮಶಹನ ರಾಜಭಕ್ತಿ ವ್ಯಕ್ತವಾಗುತ್ತೆ ಅನ್ನೋದನ್ನ ನೀವು ಬರಿತೀರ ಮಕ್ಕಳೇ ಈ ರೀತಿ ಬರೆದ್ರೆ ನಿಮಗೆ ಐದು ಅಂಕಗಳು ಸುಲಭವಾಗಿ ಸಿಗುತ್ತೆ ಮುಂದೆ ಅದೇ ಉತ್ತರವನ್ನು ನಾನು ಇಂಗ್ಲಿಷ್ನಲ್ಲಿ ಕೊಟ್ಟಿರುವಂತಹದ್ದು ಇದನ್ನು ನೀವು ನೋಡ್ಕೋಬಹುದು ಮುಂದೆ ಪುಂಡರೀಕಸ್ಯ ಜನ್ಮ ವೃತ್ತಾಂತಹ ಲಿಖತ ಪುಂಡರೀಕನ ಜನ್ಮ ಬರೆಯಿರಿ ಅಂತ ಅನುರಾಗೋದಯ ಪಾಠದ್ದು ಪುಂಡರೀಕನ ಜನ್ಮ ವೃತ್ತಾಂತವು ಅನುರಾಗೋದಯ ಎಂಬ ಪಾಠದಲ್ಲಿ ವರ್ಣಿಸಲಾಗಿದೆ ಹಿಂದೆ ದೇವಲೋಕದಲ್ಲಿ ಹಿಂದೆ ದೇವಲೋಕದಲ್ಲಿ ಭಗವಾನ್ ಶ್ವೇತಕೇತು ಎಂಬ ಮಹಾಮುನಿಯು ನೆಲೆಸಿದ್ದನು ಭಗವಾನ್ ಶ್ವೇತಕೇತು ಎನ್ನುವಂತಹ ಒಬ್ಬ ಮಹಾಮುನಿ ನೆಲೆಸಿದ್ದನು ಆತನು ತ್ರಿಲೋಕ ಸುಂದರನಾಗಿದ್ದ ಆತ ಬಹಳ ಸುಂದರನಾಗಿದ್ದ ತ್ರಿಲೋಕ ಸುಂದರನಾಗಿದ್ದ ಒಮ್ಮೆ ಆತನು ದೇವ ಪೂಜೆಯ ಸಲುವಾಗಿ ಕಮಲಗಳನ್ನು ಕಿತ್ತು ತರಲು ಮಂದಾಕಿನಿ ನದಿಯಲ್ಲಿ ಇಳಿತಾನೆ ಅವನು ಸತಿ ದೇವರಿಗೆ ಪೂಜೆಗೋಸ್ಕರ ಹೂಗಳನ್ನ ಕೀಳಲು ಮಂದಾಕಿನಿ ನದಿಗೆ ಇಳಿತಾನೆ ಕಮಲದ ಹೂಗಳನ್ನ ಕೀಳಲೆಂದು ಆಗ ದೇವಿ ಮಹಾಲಕ್ಷ್ಮಿಯು ಆತನನ್ನ ನೋಡ್ತಾಳೆ ಆಗ ದೇವಿಯಾದಂತಹ ಮಹಾಲಕ್ಷ್ಮಿ ಆತನನ್ನ ನೋಡ್ತಾಳೆ ಹಾಗೂ ಆತನನ್ನು ನೋಡಿದ ಮಾತ್ರಕ್ಕೆ ಕಾಮ ಸಮಾಗಮದ ಸುಖವನ್ನ ಅನುಭವಿಸ್ತಾಳೆ ಅವನನ್ನ ನೋಡಿದ ತಕ್ಷಣವೇ ಅವಳು ಕಾಮ ಸಮಾಗಮದ ಅನುಭವಿಸಿ ನಂತರ ಆಕೆಯು ಕುಳಿತಿದ್ದ ಬಿಳಿಯ ತಾವರೆಯಲ್ಲಿ ಗಂಡು ಶಿಶುವು ಜನಿಸಿತು ಅವಳಿಗೆ ಒಂದು ಗಂಡು ಮಗುವಿನ ಜನನ ಆಯಿತು ತದನಂತರ ಲಕ್ಷ್ಮಿಯು ಆ ಮಗುವನ್ನು ಆತನ ಮಡಿಲಿನಲ್ಲಿ ಮಲಿಸಿ ಭಗವಾನ್ ಈತನು ನಿನ್ನ ಮಗನೇ ಎಂದು ಹೇಳಿ ಆ ಮಗುವನ್ನ ಶ್ವೇತಕೇತುವಿಗೆ ನೀಡ್ತಾಳೆ ಯಾರಿಗೆ ಕೊಡ್ತಾಳೆ ಶ್ವೇತಕೇತುವಿಗೆ ಕೊಡ್ತಾಳೆ ಪುಂಡರೀಕನಲ್ಲಿ ಪುಂಡರೀಕದಲ್ಲಿ ಅಂದ್ರೆ ಬಿಳಿಯ ಕಮಲದಲ್ಲಿ ಹುಟ್ಟಿದ್ರಿಂದ ಆತನಿಗೆ ಪುಂಡರೀಕ ಎಂದು ನಾಮಕರಣವನ್ನ ಮಾಡಲಾಯಿತು ಏನಂತ ನಾಮಕರಣವನ್ನ ಮಾಡಿರ್ತಾರೆ ಪುಂಡರೀಕ ಅಂತ ಹೆಸರನ್ನ ಇಡಲಾಯಿತು ಅಂತ ಹೇಳಿ ಆ ಪುಂಡರೀಕನ ಸ್ನೇಹಿತನಾದಂತಹ ಕಪಿಂಜಲ ವಿಚಾರವನ್ನ ಮಹಾಶ್ವೇತೆಗೆ ತಿಳಿಸ್ತಾನೆ ಪುಂಡರೀಕನ ಜನ್ಮ ವೃತ್ತ ಅಂತ ಇದು ಈ ಕಥೆಯನ್ನ ನೀವು ಬರೆದ್ರೆ ನಿಮ್ಗೆ ಐದು ಅಂಕ ಲಭಿಸುತ್ತೆ ಮುಂದೆ ಇದೇ ಉತ್ತರವನ್ನ ನಿಮ್ಗೆ ಇಂಗ್ಲಿಷ್ ನಲ್ಲಿ ಕೊಟ್ಟಿದೆ ನಂತರ ಮುಂದಿನ ಪ್ರಶ್ನೆ ಶಾಂತಿ ದರ್ಶನ ತರುಣಸ್ಯ ಮನಸ್ಸಿ ಕಾಹ ದುರ್ಭಾವನಾ ಉತ್ಪನ್ನ ಅಂತೆ ಕಥಂ ನಿರ್ಮೂಲಿತ ಇತಿ ವರ್ಣಯಿತ ಶಾಂತಿಯನ್ನು ನೋಡಿದಂತಹ ಯುವಕನಿಗೆ ಯಾವ ರೀತಿಯ ದುರ್ಭಾವನೆ ಉಂಟಾಯಿತು ನಂತರ ಅದು ಯಾವ ರೀತಿಯಲ್ಲಿ ಹೋಗಲಾಡಿಸಲ್ಪಟ್ಟಿತು ಅನ್ನೋದನ್ನ ಶಾಂತಿ ಎನ್ನುವಂತಹ ಪಾಠದಲ್ಲಿ ಹೇಳಿದ್ದಾರೆ ಆ ಪಾಠದಲ್ಲಿ ಬರುವಂತಹ ಐದು ಅಂಕಗಳ ಪ್ರಶ್ನೆ ಇದು ಹಾಗಾಗಿ ಉತ್ತರವನ್ನು ನೋಡೋಣ ತರುಣನು ಪ್ರತಿದಿನವೂ ಶಾಂತಿಯು ಕೆಲಸ ಮಾಡುತ್ತಿದ್ದ ಅಂಗಡಿಯ ಮಾರ್ಗವಾಗಿಯೇ ತನ್ನ ಕಾರ್ಯಾಲಯಕ್ಕೆ ಹೋಗ್ತಾ ಇದ್ದನು ಯಾವಾಗಲೂ ಆದರೊಮ್ಮೆ ಅವಳ ದರ್ಶನವಾಗದಿದ್ದಲ್ಲಿ ಆತನ ಮನಸ್ಸಿಗೆ ದುಃಖ ಆಗ್ತಾ ಇತ್ತು ಇಡೀ ದಿನ ಖಾಲಿ ಖಾಲಿಯಂತೆ ಅವನಿಗೆ ಅನ್ನಿಸ್ತಾ ಇತ್ತು ಆತನು ಕಾರ್ಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದರೂ ಮನಸ್ಸು ಮಾತ್ರ ಅವಳನ್ನೇ ನೆನೆಯುತ್ತಿತ್ತು ಅವನು ಕೆಲಸ ಮಾಡ್ತಾ ಇದ್ರು ಕೂಡ ಆಕೆಯ ತರುಣಿಯಲ್ಲಿಯೇ ಆತನ ಮನಸ್ಸು ಇರ್ತಾ ಇತ್ತು ವಿರಾಮದ ಸಮಯದಲ್ಲಂತೂ ಜಗುಲಿಯ ಮೇಲೆ ನರ್ತನ ಮಾಡುತ್ತಿರುವ ಆಕೆಯ ಚಿತ್ರ ಆತನ ಮನಸ್ಸಿನ ಎದುರು ಬಂದು ನಿಲ್ಲುತ್ತಾ ಇತ್ತು ಆಗಾಗ ಮನಸ್ಸಿನಲ್ಲಿ ಆ ಸುಂದರ ತರುಣಿ ಯಾರಾಗಿರಬಹುದು ಮದುವೆಯಾಗಿರುವಳು ಹೇಗೆ ಇವಳ ತಂದೆ ತಾಯಿ ಯಾರು ಈಕೆಯ ಅದೃಷ್ಟಶಾಲಿಯಾದ ಪತಿ ಯಾರಾಗಿರಬಹುದು ಇತ್ಯಾದಿ ಪ್ರಶ್ನೆಗಳಿಗೆ ಉತ್ತರ ದೊರಕುವ ಸಾಧ್ಯತೆ ಇದ್ದರೂ ಆತನ ಭಾವನೆಗಳಲ್ಲಿ ಯಾವುದೇ ಭೇದ ಕಾಣಲು ಸಾಧ್ಯವಿರಲಿಲ್ಲ ಯಾಕೆಂದರೆ ಆತನಿಗೆ ಆಕೆ ಬಹಳ ಇಷ್ಟವಾಗಿದ್ಲು ಆ ತರುಣನಿಗೆ ಮುಂದೆ ಒಂದು ದಿನ ಆಕೆಯು ಅಪರಿಚಿತ ತರುಣನೋರ್ವನೊಡನೆ ಮಾತನಾಡುತ್ತಿದ್ದನ್ನು ನೋಡಿ ಕೆಂಡಾಮಂಡಲವಾಗಿ ಬಿಟ್ಟನು ಒಂದು ದಿನ ಶಾಂತಿ ಒಬ್ಬ ಯುವಕನೊಂದಿಗೆ ಮಾತನಾಡ್ತಾ ಇರ್ತಾಳೆ ಅದನ್ನು ನೋಡಿದಂತಹ ಈ ತರುಣ ಕೆಂಡಾಮಂಡಲವಾಗ್ತಾನೆ ಅವನಿಗೆ ಬಹಳ ಕೋಪ ಬರುತ್ತೆ ದಷ್ಟ ಪುಷ್ಟ ಶರೀರದ ಸುಂದರ ಯುವಕನಾದ ಆತನು ಆಕೆಯ ಗಂಡನೋ ಅಥವಾ ಸಹೋದರನೋ ಆದರೆ ಆತನು ಮತ್ಸರದಿಂದ ಕೂಡಿದವನಾಗಿ ಕಣ್ಣಿನ ರಪೆಯನ್ನ ಮಿಟುಕಿಸದೆ ಸುಟ್ಟು ಬಿಡುವಂತೆ ಆ ಯುವಕನನ್ನ ದಿಟ್ಟಿಸಿ ನೋಡಿದನು ಹಿಂದೆಂದು ಆತನು ಹೀಗೆ ವರ್ತಿಸಲೇ ಇರಲಿಲ್ಲ ಅವಳಿಗೆ ಗೊತ್ತಾಗದಂತೆ ಆತನು ಆಕೆಯ ಹಣೆಯತ್ತ ಗಮನಿಸಿದಾಗ ಅಲ್ಲಿ ಕುಂಕುಮವಿರಲ್ಲ ಆಕೆಯ ಹಣೆಯಲ್ಲಿ ಕುಂಕುಮವಿರೋದಿಲ್ಲ ಹಾಗೂ ಬೈತಲೆಯಲ್ಲಿ ಸಿಂಧೂರವಿರಲಿಲ್ಲ ಅವಳು ಅದನ್ನು ಏಕೆ ಇಟ್ಟುಕೊಂಡಿಲ್ಲ ಎಂಬೆಲ್ಲ ಯೋಚನೆ ಅವನಿಗೆ ಹರಿಯತೊಡಗಿತು ಅವನ ಮನಸ್ಸಿನಲ್ಲಿ ಬಂತು ಆನಂತರ ಒಂದು ದಿನ ಶಾಂತಿ ತಾನು ಈತನ ಕಚೇರಿಗೆ ಬರ್ತಾಳೆ ಕಚೇರಿಗೆ ಬಂದಾಗ ಅವನಿಗೆ ಬಹಳ ಆಶ್ಚರ್ಯ ಆಗುತ್ತೆ ಜೊತೆಗೆ ಏನು ಮಾತಾಡಬೇಕು ಅನ್ನೋದೇ ತೋಚಲ ಆನಂತರ ಬಂದ ವಿಚಾರವನ್ನು ಕೇಳ್ತಾಳೆ ನಾನು ಶಾಂತಿ ಸುಂದರನ ಹೆಂಡತಿ ಅಂದಾಗ ಆತ ತನ್ನ ಹಳೆಯ ವಿಚಾರಗಳನ್ನೆಲ್ಲ ಸುಂದರನ ಬಗೆಗೆ ಅಂದರೆ ನಮ್ಮ ಊರಿನ ಯುವಕ ಆಗಿದ್ದ ಅವರ ಮನೆಯಲ್ಲಿ ಬಹಳ ಜನ ಮಕ್ಕಳಿದ್ರು ಆತನ ತಂದೆ ನಮ್ಮ ಜಮೀನಿನಲ್ಲಿ ಕೆಲಸ ಮಾಡ್ತಿದ್ದವರು ಈ ರೀತಿಯಾಗಿ ಎಲ್ಲ ವಿಚಾರಗಳನ್ನು ನೆನೆಸ್ಕೋತಾನೆ ಆನಂತರ ಈತ ಆ ತರುಣ ಮುಂಬೈ ನಗರಕ್ಕೆ ಬಂದಾಗ ಕೆಲಸವನ್ನು ಹುಡ್ಕೊಂಡು ಬಂದಾಗ ಸುಂದರನಿಗೆ ಕೆಲಸ ಕೂಡ ಕೊಡ್ಸಿರ್ತಾನೆ ಆನಂತರ ಅವಳು ಹೇಳ್ತಾಳೆ ನಾನು ನನ್ನ ಪತಿ ಇಬ್ರು ಕೂಡ ನಿಮ್ಮನ್ನ ಕೃತಜ್ಞತೆಯನ್ನು ಸಲ್ಲಿಸೋಕ್ಕೆ ನಿಮ್ಮ ಹತ್ರ ಬರಬೇಕು ಅಂದ್ಕೊಂಡಿದ್ವಿ ಆದರೆ ಆ ದಿನ ಬರಲೇ ಇಲ್ಲ ಅಂದಾಗ ಏನಾಯ್ತು ಸುಂದರಂಗಿ ಕೇಳಿದಾಗ ಆತ ಮರಣವನ್ನು ಹೊಂದಿದ ನಾಳೆ ಅವರ ವರ್ಷದ ಕಾರ್ಯ ಇದೆ ಹಾಗಾಗಿ ನಿಮಗೆ ಪತ್ರಿಕೆಯನ್ನು ಕೊಟ್ಟು ಹೋಗೋಣ ನಿಮಗೆ ಆಹ್ವಾನವನ್ನ ಕೊಡೋಣ ಬರೋದಕ್ಕೆ ಕಾರ್ಯಕ್ಕೆ ಅಂತ ಹೇಳಿ ಬಂದಿದ್ದೀನಿ ಅಂತ ಹೇಳಿ ಅವಳು ಹೇಳ್ತಾಳೆ ಆಗ ಅವ್ನಿಗೆ ಬಹಳ ನೋವುಂಟಾಗುತ್ತೆ ಅಷ್ಟು ಚಿಕ್ಕ ವಯಸ್ಸಿನ ತರುಣಿ ವಿಧವೆಯಾಗಿದ್ದಾಳಲ್ಲ ಅಂತ ಹೇಳಿ ಬಹಳ ನೋವುಂಟಾಗುತ್ತೆ ಅನಂತರ ಆತ ತಾನು ನೂರು ರೂಪಾಯಿಗಳ ಒಂದು ಕಟ್ಟನ್ನು ಅವಳಿಗೆ ಹಣವನ್ನು ಕೊಡ್ಲಿಕ್ಕೆ ಹೋಗ್ತಾನೆ ಆದರೆ ಶಾಂತಿ ಏನನ್ನು ಇಸ್ಕೊಳ್ಳಲ್ಲ ನಿಮ್ಮ ಒಂದು ಆಶೀರ್ವಾದ ಸಾಕು ಅಂತ ಹೇಳಿ ಆ ಕಚೇರಿಯಿಂದ ಹೊರಡ್ತಾಳೆ ಆಗ ಆ ಯುವಕನಿಗೆ ಅನ್ಸುತ್ತೆ ಇವಳು ಆ ಬಟ್ಟೆ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದಂತಹ ಶಾಂತಿ ಆ ಶಾಂತಿ ಅಲ್ಲ ಇವಳು ಸುಂದರನ ಹೆಂಡತಿಯಾದಂತಹ ಶಾಂತಿ ಅಂತ ಹೇಳಿ ಅವನಿಗೆ ಅನ್ಸುತ್ತೆ ಆನಂತರ ತನ್ನ ಮನಸ್ಸಿನಲ್ಲಿರುವಂತಹ ಯಾವ ದುರ್ಭಾವನೆಯನ್ನ ಅವಳು ನಮ್ಮ ನನ್ನಿಂದ ನಿರ್ಮೂಲನೆ ಮಾಡಿದಾಳೆ ಅಂತ ಹೇಳಿ ಆತ ಅನ್ಕೋತಾನೆ ಇನ್ನೂ ಹೆಚ್ಚು ಪ್ರಶ್ನೆಯನ್ನು ಅವಳನ್ನ ಕೇಳಬೇಕು ಅನ್ಕೋತಾನೆ ಅಷ್ಟರಲ್ಲಿ ಅವಳು ಆ ಕಚೇರಿಯಿಂದ ಹೋಗ್ಬಿಡ್ತಾಳೆ ಈ ಎಲ್ಲ ಕಥೆಯನ್ನ ನೀವು ಸಹ ಶಾಂತಿ ಪಾಠದ ಕಥೆಯನ್ನ ಬರೀತೀರ ಇಲ್ಲಿ ನಿಮಗೆ ಐದು ಅಂಕಗಳು ಲಭಿಸುತ್ತೆ ಅದೇ ಉತ್ತರವನ್ನ ನಿಮಗೆ ಇಂಗ್ಲಿಷ್ನಲ್ಲೂ ಕೂಡ ಬರಿತೀರಾ ಮಕ್ಕಳೇ ಇಷ್ಟು ಬರೆದ ನಂತರ ಇಲ್ಲಿಗೆ ನಿಮಗೆ ಪಾರ್ಟ್ ಸಿ ವಿಭಾಗ ಮೂರನೇ ವಿಭಾಗ ಸಿ ಪಾರ್ಟ್ ಸಿ ಮುಕ್ತಾಯವಾಗುತ್ತೆ ನಂತರ ಪಾರ್ಟ್ ಡಿ ನಾಲ್ಕನೆಯ ವಿಭಾಗದ ಪ್ರಶ್ನೆಗಳಿಗೆ ಹೋಗೋಣ ಪುರತಃ ಗಚಾಮಹ ಇಲ್ಲಿ ನಿಮಗೆ ಇದು ಗ್ರಾಮರ್ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಮತ್ತೆ ಭಾಷಾಂತರ ಗ್ರಾಮರ್ ಮತ್ತೆ ಪ್ಯಾಸೇಜ್ ಎಲ್ಲ ಬರುತ್ತೆ ಈ ವಿಚಾರದ ಇಲ್ಲಿ ಇದನ್ನ ನೋಡೋಣ ಮೊಟ್ಟ ಮೊದಲಿಗೆ ನಿಮಗೆ ಯಥಾ ನಿರ್ದೇಶನ ಲಿಖತ ಇದು ನಿಮ್ಗೆ ಗೊತ್ತಿದೆ ಪ್ರತಿ ವರ್ಷ ನೀವು ಗ್ರಾಮರ್ ನ ಬರೆಯುವಂಥದ್ದು ನಿಮಗೆ ಅಲ್ಲಿ ಒಟ್ಟು ಐದು ಮೇಯ್ನ್ ಕೊಟ್ಟಿರ್ತಾರೆ ಐದು ಮೇನಲ್ಲಿ ಅಲ್ಲಿ ಯಾವ್ದಾರ ಮೂರ್ ಮೇನ್ಗೆ ಉತ್ತರವನ್ನು ಬರೆದ್ರೆ ಪ್ರತಿ ಮೇನ್ಗೆ ಮೂರು ಮೂರು ಅಂಕದಂತೆ ಒಟ್ಟು ಒಂಬತ್ತು ಅಂಕಗಳು ನಿಮಗೆ ಲಭಿಸುತ್ತೆ ಮಕ್ಳೆ ಮೊಟ್ಟ ಮೊದಲಿಗೆ ಸಂಧಿಮ್ ವಿಭಜತ ಸಂಧಿಮ್ಯೋಜತ ಸಂಧಿಯನ್ನ ಬಿಡಿಸಿ ಮತ್ತೆ ಸಂಧಿಯನ್ನ ಕೂಡಿಸಿ ಬರೆಯುವಂಥದ್ದು ಪ್ರಯಾಣ ಮೂರಕ್ಕೆ ಬರೆದ್ರೆ ಸಾಕು ಇಲ್ಲಿ ವನಾನಿಲೇನ ಏಕೈಕಂ ಪ್ರಾಗೇವ ದೌತಃ ಚ ದೇವಾಹ ತೇ ಇಷ್ಟು ಕೊಟ್ಟಿದ್ದಾರೆ ಇಷ್ಟರಲ್ಲಿ ನೀವು ಯಾವ್ದಾರು ಮೂರಕ್ಕೆ ಬರೆದ್ರೆ ಮೂರು ಇಂಟು ಒಂದು ಮೂರು ಅಂಕಗಳು ನಿಮಗೆ ಸುಲಭವಾಗಿ ಲಭಿಸುತ್ತೆ ವನಾನಿಲೇನ ಹೇಗೆ ನೀವು ಇದನ್ನ ಸ್ಪಿಟ್ ಮಾಡ್ತೀರಾ ವನ ಪ್ಲಸ್ ಅನಿಲೇನಾ ಏಕೈಕಂ ಏಕ ಏಕಂ ಏಕ ಏಕಂ ಪ್ರಾಗೇವ ಪ್ರೇವಾ ಪ್ರಾಗೇವ ಚ ದೌತಶ್ಚ ದೇವಾಹಾತೆ ದೇವಸ್ಥೆ ಈ ರೀತಿಯಾಗಿ ಸಂಧಿಯನ್ನ ಬಿಡಿಸಿ ಬರಿತೀರಾ ಸಂಧಿಯನ್ನ ಸೇರಿಸಿ ಬರಿತೀರಾ ಒಟ್ಟು ಐದು ಕೊಟ್ಟಿರ್ತಾರೆ ಐದರಲ್ಲಿ ನೀವು ಯಾವ್ದಾದ್ರು ಮೂರು ಬರೆದ್ರೆ ಮೂರು ಅಂಕ ಲಭಿಸುತ್ತೆ ಬಹಳ ಸುಲಭವಾಗಿರುತ್ತೆ ನಿಮ್ಮ ಅಭ್ಯಾಸ ಪುಸ್ತಕದಲ್ಲಿರುವಂತಹ ಪಾಠದಲ್ಲಿರುವಂತಹ ಪ್ರಶ್ನೆಗಳೇ ನಿಮಗೆ ಬರುವಂತಹದ್ದು ಹಾಗಾಗಿ ಅದನ್ನ ನೋಡ್ಕೊಳ್ಳಿ ಮುಂದೆ ವಿಗ್ರಹವಾಕ್ಯಂ ಲಿಖತ ಸಮಸ್ತ ಪದಂ ಲಿಖತ ವಿಗ್ರಹವಾಕ್ಯ ಮತ್ತು ಸಮಸ್ತ ಪದವನ್ನ ಬರೆಯಿರಿ ಇದು ಕೂಡ ಯಾವ್ದಾರ ಮೂರಕ್ಕೆ ಬರೀಬೇಕು ವಸ್ತ್ರಪಣ ಕನ್ಯಾರತ್ನಂ ತಪೋದನ ಗುರೋಹ ಉಪದೇಶ ಅಹನಿ ಅಹನಿ ವಸ್ತ್ರಪಣ ವಸ್ತ್ರ ಕನ್ಯಾರತ್ನಂ ಕನ್ಯಾ ಏವತ್ನ ಕನ್ಯಾರತ್ನಂ ಯಸ್ಯ ಸಹ ಯ ಗುರೋಹ ಉಪದೇಶ ಗುರು ಉಪದೇಶ ಅಹನಿ ಅಹನಿ ಪ್ರತ್ಯಹಂ ಇದರ ಪಾಠಗಳನ್ನೆಲ್ಲ ಈಗಾಗಲೇ ನಮ್ಮ ಸಂಸ್ಥೆಯಿಂದ ಪ್ರಸಾರ ಆಗಿರುವಂತಹ ಯೂಟ್ಯೂಬ್ ಚಾನೆಲ್ನಲ್ಲೂ ಕೂಡ ನಾವು ಪ್ರಸಾರ ಮಾಡಿದ್ದೇವೆ ಹಾಗಾಗಿ ಅದನ್ನು ಕೂಡ ನೀವು ನೋಡ್ಕೋಬಹುದಾಗಿದೆ ಪ್ರತಿಯೊಂದು ವಿಭಾಗದ ಪಾಠಗಳನ್ನು ತುಂಬಾ ಡೀಪ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದೆ ಹಾಗಾಗಿ ಇದನ್ನೆಲ್ಲ ನೋಡಿಕೊಂಡಾಗ ನಿಮಗೆ ಉತ್ತರವನ್ನು ಬರೀಲಿಕ್ಕೆ ಗೊತ್ತಾಗುತ್ತೆ ವಿಡಿಯೋಗಳನ್ನೆಲ್ಲ ನೋಡಿದ್ರೆ ಮುಂದೆ ಪದೇ ಪರಿಚಯಂ ಕುರಿತ ಪ್ರತ್ಯಯಗಳನ್ನ ಬರೆಯೋದು ಇದು ಕೂಡ ತ್ರಯಾಣಾಮೇವ ಕೃತ್ವ ಪ್ರತಿ ಸಂಹರ್ತು ಸಂಪಾದ್ಯ ಪತನ್ ಚಿಂತಿತಂ ಕೃತ್ವ ಇದು ಕ್ವಾ ಪ್ರತ್ಯಯ ಕೃದಂತಾವ್ಯಯ ಈ ಪಾಠವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾಕೆ ಇದು ತ್ವಾಂತಾವ್ಯ ಏನೇ ಆಯ್ತು ಅಂತ ಪ್ರತಿ ಸಂಹರ್ತು ಇಲ್ಲಿ ತುಮ್ ಅಂತ ಬಂತು ಜೊತೆಗೆ ಇದು ತುಮುನ್ ಕೃದಂತಾವ್ಯಯ ಆಗುತ್ತೆ ಏನಾಗುತ್ತೆ ತುಮುನ್ ಕೃದಂತಾವ್ಯಯ ಸಂಪಾದ್ಯ ಲೆಪ್ ಪ್ರತ್ಯಯ ಸಂಪಾದ್ಯ ಲೆಪ್ ಪ್ರತ್ಯಯ ಕೃದಂತಾವ್ಯಯ ಪತನ್ ಶತ್ರು ಪ್ರತ್ಯಯ ವರ್ತಮಾನ ಕೃದಂತ ಮುಂದೆ ಚಿಂತಿತಂ ತಾ ಪ್ರತ್ಯಯ ಭೂತ ಕೃದಂತಹ ತಾ ತಾಪ್ರತ್ಯಯ ಭೂತಕ್ರದಂತ ಯಾತಕ್ಕೆ ಈ ರೀತಿಯೇ ಬರುತ್ತೆ ಅನ್ನೋದನ್ನ ನೀವು ಪಾಠವನ್ನು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಪ್ರಯೋಗಂ ಪರಿವರ್ತಯತ ಪ್ರಯೋಗವನ್ನ ಬದಲಿಸಿ ಬರೆಯಿರಿ ವಿಕ್ರಮಾದಿತ್ಯ ಕಾಲಂ ನಯತಿ ಇಲ್ಲಿ ನಿಮ್ಗೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಎರಡರಲ್ಲಿ ಯಾವ್ದಾರ ಒಂದು ಬರಿದ್ರೆ ಸಾಕು ಮೂರು ಅಂಕ ಲಭಿಸುತ್ತೆ ಉತ್ತರವನ್ನ ಏನ್ ಬರೀತೀರಾ ವಿಕ್ರಮಾದಿತ್ಯ ಕಾಲಂ ನಯತಿ ವಿಕ್ರಮಾದಿತ್ಯನ ಕಾಲಹ ನಿಯತೆ ಅಂತ ಬರೆದ್ರೆ ನಿಮ್ಗೆ ಮೂರು ಅಂಕ ಸುಲಭವಾಗಿ ನಿಮ್ಗೆ ಮೂರು ಅಂಕ ಲಭಿಸುತ್ತೆ ಅಥವಾ ನರೈಹಿ ಕರ್ಮಾಣಿ ಕ್ರಿಯಂತೆ ನರೈಹಿ ಕರ್ಮಾಣಿ ಕ್ರಿಯಂತೆ ಅಂತ ಕೊಟ್ಟಾಗ ನೀವೇನು ಬರೀತೀರಾ ನರಾಹ ಕರ್ಮಾಣಿ ಕುರುವಂತೆ ಈ ರೀತಿ ಬರೆದ್ರೂ ಕೂಡ ನಿಮಗೆ ಮೂರು ಅಂಕಗಳು ಲಭಿಸುತ್ತೆ ಉತ್ತರ ಇಷ್ಟೇ ಬರೆಯೋಕ್ಕಿರೋದು ಒಂದೇ ಲೈನ್ ಉತ್ತರ ನೀವು ವಾಯ್ಸ್ ಪ್ಯಾಸಿವ್ ವಾಯ್ಸ್ ಇಂದ ಆಕ್ಟಿವ್ ಗೆ ಬರೆದ್ರೆ ಆಯಿತು ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನೋಡಿಕೊಂಡು ಬರೀಬೇಕು ಮಕ್ಕಳೇ ಕರ್ತರಿ ಪ್ರಯೋಗದಿಂದ ಕರ್ಮಣಿಗೆ ಬರೆಯ ಕೊಟ್ಟಿದ್ರೆ ಆ ರೀತಿ ಬರಿಬೇಕು ಕರ್ಮಣಿಯಿಂದ ಕರ್ತರಿ ಕೊಟ್ಟಿದ್ರೆ ಆ ರೀತಿ ಬರಿಬೇಕು ಸೆಂಟೆನ್ಸ್ನ ನೀವು ಸರಿಯಾದ ರೀತಿಯಲ್ಲಿ ಬರಿಬೇಕು ಮುಂದೆ ಅಲಂಕಾರಂ ಸಲಕ್ಷಣಂ ನಿರ್ದಿಶತ ಅಲಂಕಾರವನ್ನ ಬರೆಯುವಂತಹದ್ದು ಮಧ್ಯೆ ತಪೋಧನಾನಾಮ್ ಕಿಸಲಯಮಿವ ಪಾಂಡುಪತ್ರ ಇಲ್ಲಿ ಉಪಮಾ ಉಪಮ ಅಲಂಕಾರವಿದೆ ಅಲಂಕಾರ ಪಾಠವನ್ನ ನೋಡ್ಕೊಳ್ಳಿ ಯಾಕೆ ಇದು ಉಪಮ ಅಲಂಕಾರ ಆಯ್ತು ಅಂತ ಇಲ್ಲಿ ಉಪಮಾನ ಉಪಮೇಯ ಸಾಧಾರಣ ಧರ್ಮ ವಾಚಕ ಎಲ್ಲವೂ ಇರುತ್ತೆ ಹಾಗಾಗಿ ಇದನ್ನ ನೀವು ಸ್ಪ್ಲಿಟ್ ಮಾಡಿ ಬರಿತಾ ಹೋಗ್ತೀರಾ ಲಕ್ಷಣ ಏನಪ್ಪಾ ಅಂದ್ರೆ ಉಪಮಾ ಎತ್ರ ಸಾದೃಶ್ಯ ಲಕ್ಷ್ಮೀ ದ್ವಯೋಹೋ ಅಂತ ಹೇಳಿ ಲಕ್ಷಣವನ್ನ ಬರಿತೀರಾ ಉಪಮಾಲಂಕಾರಕ್ಕೆ ಲಕ್ಷಣವನ್ನು ಬರೀತೀರಾ ಅದಾದ ನಂತರ ಉಪಮಾನ ಕಿಸಲಯಂ ಉಪಮಾವಾಚಕ ಇವ ಅತ್ರ ಶಕುಂತಲಾಯ ಕಿಸಲಯೇನ ಸಹ ಸಾದೃಶ್ಯಂ ವರ್ಣಿತಮ ಅತ ಉಪಮಾಲಂಕಾರ ಒಂದಕ್ಕೆ ಒಂದು ಹೋಲಿಕೆಯನ್ನು ಕೊಟ್ಟಿದೆ ಉಪಮಾನ ಉಪಮೇಯ ಎರಡಕ್ಕೂ ಹೋಲಿಕೆ ಕೊಟ್ಟಿದೆ ಎರಡಕ್ಕೂ ಕಾಮನ್ ಆಗಿ ಇವ ಅನ್ನೋದು ಉಪಮಾವಾಚಕ ಆಗುತ್ತೆ ಉಪಮಾನ ಉಪಮೇಯ ಸಾಧಾರಣ ಧರ್ಮ ವಾಚಕ ಇಷ್ಟು ಕೂಡ ಬರುತ್ತೆ ಇದು ಬಂದು ನಿಮಗೆ ಉಪಮಾಲಂಕಾರ ಮುಂದೆ ಇದು ಇಷ್ಟು ಬರೆದ್ರೆ ನಿಮಗೆ ಮೂರು ಅಂಕ ಲಭಿಸುತ್ತೆ ಎರಡು ಪ್ರಶ್ನೆ ಕೊಟ್ಟಿರ್ತಾರೆ ಎರಡರಲ್ಲಿ ಅದರ ಒಂದು ಬರೆದ್ರೆ ನಿಮಗೆ ಮೂರು ಅಂಕ ಲಭಿಸುತ್ತೆ ಮುಂದೆ ವಿದ್ಯಾರತ್ನೇನ ಯೋಹೀನ ಸಹೀನಃ ಸರ್ವ ವಸ್ತುಶು ಇಲ್ಲಿ ರೂಪಕಾಲಂಕಾರ ಉಪಮಾನ ಉಪಮೇಯಗಳಿಗೆ ಭೇದವೇ ಇಲ್ಲ ಅನ್ನುವಂತಹ ವಿಚಾರ ಬರುತ್ತೆ ರೂಪಕಾಲಂಕಾರದಲ್ಲಿ ಈ ಪಾಠವನ್ನ ನಿಮ್ಗೆ ನೋಡಿದ್ರೆ ಯಾಕೆ ಇದು ರೂಪಕಾಲಂಕಾರ ಯಾಕೆ ಇದು ಉಪಮಾಲಂಕಾರ ಅಲಂಕಾರ ಅನ್ನೋದನ್ನ ಸಂಪೂರ್ಣವಾಗಿ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿದ್ದೇವೆ ಅದನ್ನ ನೀವು ವಿಡಿಯೋದಲ್ಲಿ ನೋಡಿ ತಿಳ್ಕೋಬಹುದು ರೂಪಕಂ ರೂಪಕ ಅಲಂಕಾರದ ಲಕ್ಷಣವನ್ನ ಬರೀತೀರಾ ಉಪಮಾನೋಪಮೇಯೋ ರಭೇದ ರೂಪಕಂ ಅತ್ನಸ ಅಭೇದ ವರ್ಣನಾತ್ ರೂಪಕಾಲಂಕಾರ ವಿದ್ಯೇನೆ ರತ್ನ ಅಂತ ಇಲ್ಲಿ ಡೈರೆಕ್ಟ್ ಆಗಿ ಹೇಳಿರೋದ್ರಿಂದ ಇದು ಉಪಮಾಲಂಕಾರ ಆಗುತ್ತೆ ಇಲ್ಲಿ ಯಾವುದೇ ಹೋಲಿಕೆಯನ್ನ ಕೊಟ್ಟಿಲ್ಲ ವಿದ್ಯೆ ಅನ್ನೋದೇ ರತ್ನದ ರೀತಿಯಲ್ಲಿ ಅಂತ ಹೇಳಿ ಹೇಳಿರೋದ್ರಿಂದ ಇದು ರೂಪಕಾಲಂಕಾರ ಆಗುತ್ತೆ ಇಷ್ಟು ಬಂದು ನಿಮ್ಗೆ ವ್ಯಾಕರಣ ವಿಭಾಗ ಆಗುತ್ತೆ ಮುಂದೆ ನೋಡೋಣ ಮುಂದೆ ಭಾಷಾಂತರ ಪಾಠ ಇಲ್ಲಿ ನಿಮ್ಗೆ ಸಂಸ್ಕೃತ ಭಾಷೆಯ ಅನುವಾದತ ಸಂಸ್ಕೃತ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡಲಿಕ್ಕೆ ಕೊಡ್ತಾರೆ ಐದು ಅಂಕಗಳು ಮಕ್ಕಳೇ ಐದು ಅಂಕಗಳು ಇರುತ್ತೆ ಇದಕ್ಕೆ ನಿಮಗೆ ಒಟ್ಟು ಐದು ಅಂಕಗಳಿರುತ್ತೆ ಇಲ್ಲಿ ಕನ್ನಡದಲ್ಲಿ ಕೊಟ್ಟಿರ್ತಾರೆ ಇಂಗ್ಲೀಷ್ನಲ್ಲೂ ಕೊಟ್ಟಿರ್ತಾರೆ ಇದನ್ನ ನೋಡ್ಕೊಂಡು ನೀವು ಸಂಸ್ಕೃತದಲ್ಲಿ ಟ್ರಾನ್ಸ್ಲೇಷನ್ ಮಾಡ್ತೀರಾ ಇದೆಲ್ಲ ಪಠ್ಯಪುಸ್ತಕದಲ್ಲಿ ಇರುವಂತಹ ವಿಚಾರವನ್ನೇ ಕೊಡುವಂಥದ್ದು ಭಾಷಾಂತರಕ್ಕೆ ಇಲ್ಲಿ ನೋಡೋಣ ಒಮ್ಮೆ ವಿಶ್ವಾಮಿತ್ರ ಋಷಿಗಳು ದಶರಥ ಮಹಾರಾಜನ ಆಸ್ಥಾನಕ್ಕೆ ಬಂದರು ಯಜ್ಞ ರಕ್ಷಣೆಗಾಗಿ ಬಾಲಕರಾದ ರಾಮ ಲಕ್ಷ್ಮಣರನ್ನು ತಮ್ಮ ಜೊತೆ ಕಳುಹಿಸುವಂತೆ ಕೇಳಿಕೊಂಡರು ಪುತ್ರ ವಾತ್ಸಲ್ಯದಿಂದ ದಶರಥನು ದುಃಖಿತನಾದನು ಕುಲಪುರೋಹಿತರಾದ ವಶಿಷ್ಠರು ವಿಶ್ವಾಮಿತ್ರರ ಬೇಡಿಕೆಯನ್ನು ಪೂರೈಸುವಂತೆ ದಶರಥನಿಗೆ ನುಡಿದರು ಲೋಕ ಕಲ್ಯಾಣಕ್ಕಾಗಿ ದಶರಥನು ರಾಮ ಲಕ್ಷ್ಮಣರನ್ನ ಕಳಿಸಿದನು ಅಂತ ಕೊಟ್ಟಿರ್ತಾರೆ ನಿಮ್ಗೆ ಕನ್ನಡದಲ್ಲಿ ನಂತರ ಇಂಗ್ಲಿಷ್ನಲ್ಲಿ ಈ ರೀತಿ ಕೊಟ್ಟಿರ್ತಾರೆ ಕನ್ನಡದಲ್ಲೂ ಕೊಟ್ಟಿರ್ತಾರೆ ಇಂಗ್ಲಿಷ್ನಲ್ಲೂ ಕೊಟ್ಟಿರ್ತಾರೆ ಇದನ್ನು ನೀವು ಯಾವ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತೀರಾ ಸಂಸ್ಕೃತ ಭಾಷೆಗೆ ಟ್ರಾನ್ಸ್ಲೇಷನ್ ಮಾಡ್ತೀರಾ ಯಾವ ರೀತಿ ಮಾಡ್ತೀರಾ ಅನ್ನೋದನ್ನ ತೋರಿಸ್ತೇನೆ ಮುಂದೆ ಕದಚಿತ್ ವಿಶ್ವಮಿತ್ರಮಹರ್ಷಿ ರಾಜಶರಥ ಆಸ್ಥನ ಆಗತವನ್ ಕದಚಿತ್ ವಿಶ್ವಾಮಿತ್ರಮಹರ್ಷಿ ರಾಜಶರಥ ಆಸ್ಥನ ಆಗತವನ್ ಯಜ್ಞ ಸಂರಕ್ಷಣಾ ಬಾಲಕೌ ರಾಮಲಕ್ಷ್ಮಣೌ ತ ಪ್ರೇಷಯಿತು ನಿವೇದಿತಾನ್ ಪುತ್ರವಾತ್ಸಲ್ಯಾ ದಶರಥ ದುಃಖಿ ಅಭವತ್ ಕುಲಪುರೋಹಿ ವಸಿಷ್ಠ ವಿಶ್ವಮಿತ್ರ ಮನೋರಂ ಪೂರೈತಂ ದಶರಥಂ ಅದತ್ ಲೋಕ ಕಲ್ಯಾಣಾರ್ಥಂ ದಶರಥ ರಾಮ ಲಕ್ಷ್ಮಣವು ಪ್ರೇಷಿತವಾನ್ ಈ ರೀತಿಯಾಗಿ ಈಗ ನಾನು ಏನು ಕನ್ನಡದಲ್ಲಿ ನಿಮಗೆ ಹೇಳಿದ್ನಲ್ಲ ಅದಕ್ಕೆ ಸಂಸ್ಕೃತದ ಭಾಷಾಂತರ ಈ ರೀತಿ ಆಗುತ್ತೆ ಮಕ್ಕಳೇ ಕನ್ನಡ ಹಾಗೂ ಇಂಗ್ಲೀಷ್ನಲ್ಲಿ ಕೊಟ್ಟಿರ್ತಾರೆ ಅದನ್ನೇ ನೀವು ಭಾಷಾಂತರವನ್ನ ಸಂಸ್ಕೃತಕ್ಕೆ ಭಾಷಾಂತರವನ್ನ ಮಾಡ್ತೀರಾ ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಕೊಟ್ಟಿರುವಂತಹ ಪ್ಯಾಸೇಜ್ಗೆ ನೀವು ಸಂಸ್ಕೃತದಲ್ಲಿ ಭಾಷಾಂತರವನ್ನ ಬರಿತೀರಾ ಇದು ಬಹಳ ಸುಲಭವಾಗಿರುತ್ತೆ ಪಠ್ಯಪುಸ್ತಕದಲ್ಲಿ ಇರುವಂತಹ ಭಾಷಾಂತರ ಪಾಠವನ್ನೇ ಕೊಡ್ತಾರೆ ಹಾಗಾಗಿ ಅದನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಮುಂದಿನ ವಿಭಾಗದ ಪ್ರಶ್ನೆ ಇಲ್ಲಿ ನಿಮಗೆ ಇಮಂ ಪರಿಚ್ಛೇದಂ ಪಠಿತ್ವ ಪ್ರಶ್ನಾನಮ ಉತ್ತರ ಅಣಿ ಲಿಖಿತ ನಿಮಗೆ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ ಆ ಪ್ಯಾಸೇಜ್ನ ಓದ್ಕೊಂಡು ಅದ್ರ ಕೆಳಗಡೆ ನಿಮಗೆ ನಾಲ್ಕು ಪ್ರಶ್ನೆಯನ್ನು ಕೊಟ್ಟಿರ್ತಾರೆ ಅದಕ್ಕೆ ನೀವು ಉತ್ತರವನ್ನು ಬರೀತಾ ಹೋಗ್ತೀರಾ ಎಲ್ಲವಕ್ಕೂ ಕೂಡ ನಿಮಗೆ ಈ ಈ ಪ್ಯಾಸೇಜಲ್ಲೇ ಉತ್ತರವು ಸಿಗುತ್ತೆ ಹಾಗಾಗಿ ಇದಕ್ಕೆ ನಾಲ್ಕು ಇಂಟು ಒಂದು ಅಂದರೆ ನಾಲ್ಕು ಅಂಕಗಳು ಇರುತ್ತೆ पैसे जी रीति रहते नोड़ सम्यक विचार ये वा सर्व करणीय मिति पुरा अयोध्या सगरो नाम राजा आसीत एकदा सह पवित्र अश्वमेध यागम कर्तुम ऐच्छत तदर्थम सह यज्ञाश्व अमुंचता इम विषय ज्ञावा इंद्र यज्ञाश्व अपहृतवान् तम पाताल नीता त्र तप कुरत कपिल समीपे स्थापितवान् यज्ञाश्वं अन्विष्यंत सगरपु भूमिं कनंत पाताळं अगच्छन् त्र यज्ञाश्वं दृष्ट्वा कपिला एव चोरा मत्वा ते तं महामुनिं अवाच्यशबै आनंदन तदा कुपितो नेत्रे तान सर्वान भस्मीकृतवान् अतः ज्येष्ठा वदंती अविचार्य किमपि कर्म न इति ಈ ರೀತಿ ಪ್ಯಾಸೇಜ್ ಕೊಟ್ಟಿರ್ತಾರೆ ಈ ಪ್ಯಾಸೇಜ್ಗೆ ಗೆ ಸಂಬಂಧಪಟ್ಟಂತಹ ಪ್ರಶ್ನೆ ಕೊಟ್ಟಿರ್ತಾರೆ ಅದಕ್ಕೆ ನೀವು ಉತ್ತರವನ್ನ ಇಲ್ಲೇ ಹುಡುಕಿ ಬರಿತೀರಾ ಮುಂದೆ ರಾಜಾಸಾಗರ ಕಿಂ ಕರ್ತುಮ್ಮ ಇಚ್ಛಾತ್ ಏಕದಾ ಸಹ ಪವಿತ್ರ ಅಶ್ವಮೇಧ ಯಾಗಂ ಕರ್ತುಮ್ಮ ಇಚ್ಛಾತ್ ರಾಜ ಸಾಗರ ಏನನ್ನ ಮಾಡಲು ಇಷ್ಟಪಟ್ಟ ಅಂದಾಗ ರಾಜಾ ಸಾಗರ ಅಶ್ವಮೇಧ ಯಾಗವನ್ನ ಮಾಡಬೇಕು ಅನ್ನುವಂತಹ ಇಚ್ಛೆಯನ್ನ ಪಟ್ಟ ಅಂತ ಸಗರಸಿ ಯಜ್ಞಾಶ್ವಂ ಕಹ ಅಪಹೃತವಾನ್ ಸಗರನ ಯಜ್ಞಾಶ್ವನ ಯಾರು ಕದ್ರು ಅಪಹೃತ ಮಾಡಿದ್ರು ಅಂದ್ರೆ ಕದ್ರು ಅಂತ ಹೇಳಿ ಇಂದ್ರಹ ಯಜ್ಞಾಶ್ವಂ ಅಪಹೃತವಾನ್ ಇಂದ್ರನು ಸಗರನ ಯಜ್ಞಾಶವನ್ನ ಕದ್ದನು ಕುಪಿತೋ ಮುನಿ ಕಿಮ್ಮ ಅಕರೋತ್ ಕೋಪಗೊಂಡಂತಹ ಮುನಿ ಏನ್ ಮಾಡಿದ್ರು ಕುಪಿತೋ ಮುನಿಹಿ ನೇತ್ರೇ ಉನ್ಮೀಲ್ಯಾ ತಾನ್ ಸರ್ವಾನ್ ಭಸ್ಮೀಕೃತವಾನ್ ಕೋಪಗೊಂಡಂತಹ ಮುನಿಗಳು ತಮ್ಮ ಕಣ್ಣುಗಳನ್ನ ಬಿಟ್ಟು ಸರ್ವಾನ್ ಭಸ್ಮೀಕೃತವಾನ್ ಎಲ್ಲರನ್ನ ಭಸ್ಮ ಮಾಡಿದ್ರು ಅತಃ ಜ್ಯೇಷ್ಠ ವದಂತಿ ಅದ್ರಿಂದ ಹಿರಿಯರು ಏನ್ ಹೇಳ್ತಾರೆ ಅಂತ ವದಂತಿ ಅವಿಚಾರ್ಯ ಕಿಮಪಿ ಕರ್ಮ ನ ಇತಿ ಹಾಗಾಗಿ ವಿಚಾರ ಮಾಡದೆ ಯಾವುದೇ ಕೆಲಸವನ್ನ ಮಾಡಬಾರದು ಅಂತ ಹಿರಿಯರು ಹೇಳ್ತಾರೆ ಅಂತ ಹೇಳಿ ಪ್ಯಾಸೇಜ್ಗೆ ಕೊಟ್ಟಿರುವಂತಹ ಪ್ರಶ್ನೆಗೆ ಉತ್ತರ ಈ ರೀತಿ ಇದೆ ಯಾಕೆ ಅಂದ್ರೆ ಅಲ್ಲಿ ಸಗರನ ಪುತ್ರರು ಭೂಮಿನ ಅಗದು ಪಾತಾಳಕ್ಕೆ ಹೋಗ್ತಾರೆ ಅಲ್ಲಿ ಯಜ್ಞಾಶ್ವ ಇರೋದನ್ನ ಕಾಣ್ತಾರೆ ಕಪಿಲಾ ಮಹರ್ಷಿನೇ ಇದನ್ನ ಅಪಹರಿಸಿದ್ದಾರೆ ಅಂತ ತಿಳ್ಕೊಂಡು ಅವ್ರನ್ನ ಅವಾಚ್ಯ ಶಬದಿಂದ ಬೈತಾರೆ ಆಗ ಕೋಪಗೊಂಡಂತಹ ಕಪಿಲ ಮುನಿಗಳು ಅವ್ರಿಗೆ ಅವ್ರನ್ನೆಲ್ಲ ಭಸ್ಮ ಮಾಡ್ತಾರೆ ಆ ರೀತಿಯಾಗಿ ನಿಮಗೆ ಪ್ಯಾಸೇಜ್ನ ಓದ್ಕೊಂಡು ಅರ್ಥ ಮಾಡ್ಕೊಂಡು ಆ ಕೊಟ್ಟಿರುವಂಥ ಪ್ರಶ್ನೆಗೆ ಅಲ್ಲಲ್ಲೇ ಉತ್ತರ ಇರುತ್ತೆ ಅದನ್ನ ನೀವು ಬರಿಬಹುದು ಮಕ್ಕಳೇ ಈ ರೀತಿಯಾಗಿ ನೀವು ನಾಲ್ಕು ಅಂಕಗಳನ್ನ ಸುಲಭವಾಗಿ ಪಡ್ಕೋಬಹುದು ಈ ರೀತಿಯಾಗಿ ನಮ್ಮ ದ್ವಿತೀಯ ಪಿ ಯು ಸಿ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯ ಮಾದರಿ ಇದೆ ಮಕ್ಕಳೇ ಬಹಳ ಸುಲಭವಾಗಿ ನೀವು ಎಂಬತ್ತಕ್ಕೆ ಎಂಬತ್ತು ಅಂಕಗಳನ್ನು ಪಡಿಬಹುದು ಅಂತ ಹೇಳಿ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹಾರೈಸ್ತಾ ಮಾದರಿ ಪ್ರಶ್ನೆ ಪತ್ರಿಕೆಯ ತರಗತಿಯನ್ನ ಮುಕ್ತಾಯ ಮಾಡ್ತೇನೆ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ